ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮೊಲ್ಕೆ ಎಸ್ ಇವತ್ತು ಪ್ರಚಲಿತದಲ್ಲಿ ನಾವು ಈಗಾಗಲೇ ರೈತನ ಒಂದು ಅನ್ನದಾತನ ಏನು ಕೂಗಿ ಇದೆ ಅದರ ಬಗ್ಗೆ ಇವತ್ತು ಧ್ವನಿ ಎತ್ತಿಸಬೇಕು ಯಾಕಂದ್ರೆ ಈಗಾಗಲೇ ಬಹಳಷ್ಟು ನೋವುಗಳನ್ನು ರೈತರು ರೈತಾಪಿ ವರ್ಗದವರು ಪಡ್ತಾ ಇರುವಂತದ್ದು ಅದಕ್ಕೆ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಈಗಾಗಲೇ ನೀವು ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆಯಲ್ಲೂ ಕೂಡ ಕೃಷಿಯಲ್ಲೂ ಕೂಡ ಈ ಬಾರಿ ನೋಡಿದರೆ ಹಿಂದಿನ ಸಾಲುಗಳನ್ನೇ ನಾವು ಅವಲೋಕಿಸುವುದಾದರೆ ಒಂದಷ್ಟು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಐವತ್ತಾರು ಸಾವಿರದ ನಾಲ್ನೂರ ಐವತ್ತಾರು ಹೆಕ್ಟೇರಲ್ಲಿ ಬೆಳೆ ಬೆಳೆಸಿದರು ನಂತರ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾಲಲ್ಲಿ ನೋಡಿದರೆ ಐವತ್ತ್ ಮೂರಕ್ಕೆ ಬಂದು ನಿಲ್ಲತ್ತೆ ಐ ಐವತ್ ಮೂರು ಸಾವಿರದ ಆರ್ನೂರ ನಲ್ವತ್ತು ಹೆಕ್ಟೇರ್ ಅಲ್ಲಿ ಬೆಳೆಯನ್ನು ಇದು ಬೆಳೀತಾರೆ ಅದ್ನಂತರ ಎರಡು ಸಾವಿರದ ಹದಿನೈದು ಹದಿನಾರನ್ನು ನೋಡಿದ್ರೆ ನಲ್ವತ್ತೆಂಟು ಸಾವಿರಕ್ಕೆ ಇಳಿಮುಖ ಆಗ್ತದೆ ನಲ್ವತ್ತೆಂಟು ಸಾವಿರದ ಆರ್ನೂರ ನಲ್ವತ್ತೆಂಟು ಹೆಕ್ಟೇರ್ ಅಲ್ಲಿ ಬೆಳೆಯನ್ನು ಬೆಳೆಸ್ತಾರೆ ಅದೇ ನಾವು ಎರಡು ಸಾವಿರದ ಹದಿನಾರು ಹದಿನೇಳನ ಸಾಲಲ್ಲಿ ಗಮನಿಸುವುದಾದ್ರೆ ನಲ್ವತ್ತ ಮೂರು ಸಾವಿರದ ಇನ್ನೂರ ಎಂಬತ್ತೆರಡು ಹೆಕ್ಟೇರ್ಗಳಲ್ಲಿ ಬೆಳೆಯನ್ನು ಬೆಳೆಸ್ತಾರೆ ಅಂದ್ರೆ ಪ್ರತಿ ಒಂದು ವರ್ಷದಲ್ಲೂ ಗಣನೀಯ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ ಭತ್ತದ ಬೆಳೆಗಾರಿಕೆ ಒಟ್ಟಾರೆ ಈ ವಿಚಾರ ಇವತ್ತು ಅನ್ನದಾತನಿಗೆ ಯಾವ ರೀತಿ ಕೃಷಿಗೆ ಚಟುವಟಿಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಸರ್ಕಾರದ ಒಂದು ನಿಲುವುಗಳಾಗಿರ್ಬೋದು ಬೆನ್ನೆಲುಬು ಅನ್ನುವಂಥದ್ದು ಮಾತಾಡ್ತಾರೆ ಯಾಕೆ ಈ ಒಂದು ಕುಸಿತ ಆಗ್ತಾ ಇದೆ ಹಾಗಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಇದು ಎರಡು ಅವಳಿ ಜಿಲ್ಲೆ ಮೊದಲನ ಒಂದು ಜಿಲ್ಲೆಯಾಗಿತ್ತು ಈಗ ಅವಳಿ ಜಿಲ್ಲೆಗಳಾಗಿವೆಸ್ ಇದು ಭತ್ತದ ಬೆಳೆಗೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಪ್ರದೇಶ ಹಿಂದಿನ ಕಾಲದಲ್ಲಿ ಇದ್ದ ಗದ್ದೆಗಳನ್ನು ಚೆನ್ನಾಗಿ ಉತ್ತು ಬಿತ್ತು ನಮ್ಮ ಹಿರಿಯರೆಲ್ಲ ನಮ್ಮ ಅನ್ನದಾತ ಅನ್ನ ನಮ್ಮ ತಮ್ಮ ಮಾನವ ಸಂಕುಲ ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲ ಇವೆಲ್ಲರಿಗೂ ಅನ್ನದಾತನಾಗಿದ್ದ ಆದರೆ ಕಾಲಕ್ರಮೇಣ ಈ ನಗರೀಕರಣದ ಒಂದು ಗಾಳಿ ಮತ್ತು ಬೀಸ್ತಾ ಬೀಸ್ತಾ ಬಂದು ಬಂದು ವಿದ್ಯಾ ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ತಾನು ಕಷ್ಟಪಡೋದು ಬೇಡ ಅಂದರೆ ಅವನಿಗೆ ಅದು ಕಷ್ಟ ಅಂತ ಕಂಡಿತು ಈ ಕೆಲಸ ಕಾಲಕ್ರಮೇಣ ಬರುತ್ತಾ ಇರುವಾಗ ಅವನಿಗೆ ಅದು ಕಷ್ಟ ಬೇಡ ನನ್ನ ಮಕ್ಕಳು ಯಾಕೆ ಕಷ್ಟಪಡಬೇಕು ವಿದ್ಯೆ ಕಲಿತು ಎಲ್ಲ ಬ್ಯಾ ನಗರದಲ್ಲಿ ಹೋಗಿ ಅವರು ಜೀವನ ಮಾಡಲಿ ಉತ್ತಮವಾದಂಥ ಜೀವನ ಅಂತ ಅವ ಭ್ರಮೆಯಲ್ಲಿದ್ದ ಅದೊಂದು ಭ್ರಮೆ ಮಾತ್ರೆ ಆದರೆ ಕಾ ಈ ಹುಡುಗರು ಕೂಡ ಹಾಗೆ ಕಾಲೇಜಿಗೆ ಹೋದರು ಕಾಲೇಜಿಗೆ ಹೋಗಿ ಡಾಕ್ಟ್ರೋ ಇಂಜಿನಿಯರ ಆದರು ತಂದೆ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಎಲ್ಲ ವೃದ್ಧಾಶ್ರಮದಲ್ಲಿ ಹಾಕಿ ಈ ಗದ್ದೆಗಳನ್ನೆಲ್ಲ ಹಡಿಲು ಬಿಟ್ಟು ಒಂದು ನೆಮ್ಮದಿಯ ಜೀವನ ಅಲ್ಲ ಒಂದು ಅಶಾಂತಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಅಶಾಂತಿಯ ಜೀವನ ಅಶಾಂತಿಯ ಜೀವನವೇ ಅದು ನೆಮ್ಮದಿಯ ಜೀವನ ಅಂತ ನಾನು ಹೇಳುವುದಿಲ್ಲ ಆದರೆ ಇಲ್ಲಿ ಅಳಿದುಳಿದ ರೈತರು ಒಂದು ಸಾಧಾರಣ ಒಂದು ಅರವತ್ತು ಅರವತ್ತೈದು ವರ್ಷ ಪ್ರಾಯದವರು ಇವರು ಏನೋ ಇದ್ದ ಇದನ್ನು ಸಂಪನ್ಮೂಲವನ್ನು ಇಟ್ಕೊಂಡು ಕೃಷಿ ಭತ್ತವನ್ನು ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಮಾಡ್ತಾ ಬರುವಾಗ ಅದು ನಲವತ್ತ್ಮೂರಕ್ಕೆ ಇಳಿಯಿತು ನಿಮ್ಮ ಲೆಕ್ಕಾಚಾರ ಪ್ರಕಾರ ಆದರೆ ಒಂದು ಇತ್ತೀಚೆಗೆ ಕೃಷಿ ಇಲಾಖೆ ಯಾವಾಗಲೂ ಅವರ ಏನಂದರೆ ಅವ್ರಿಗೊಂದು ಸುತ್ತೋಲೆ ಬರ್ತದೆ ಇಷ್ಟು ನೀವು ಮಾಡಬೇಕು ಮಾಡಿದ ಅವರಿಗೆ ಅಲ್ಲಿ ಬೀಜ ಮಾರಾಟದ ಲೆಕ್ಕ ಆ ಬೀಜವನ್ನು ಕೊಂಡೋಗಿ ಕೋಳಿಗೆ ಅಥವಾ ಬೇರೆ ಇದಕ್ಕೂ ಹಾಕಿದ್ರು ಅವರ ಲೆಕ್ಕಾಚಾರ ಅಲ್ಲಿ ಅಷ್ಟು ಆಗಿದೆ ಭತ್ತದ ಬೆಳೆ ಆಗಿದೆ ಮೊದಲು ಏನಿತ್ತಂದ್ರೆ ಒಬ್ಬ ಗ್ರಾಮ ಸೇವಕ ಅಂತ ಈ ಹಳ್ಳಿಯಲ್ಲಿದ್ದ ಅವ ಪ್ರತಿ ಒಂದು ಗದ್ದೆಗಳಿಗೆ ಹೋಗಿ ಅದನ್ನು ನೋಡಿ ಅದಕ್ಕೆ ಏನು ಬೇಕು ಎಲ್ಲ ವರದಿ ಕೊಡ್ತಾ ಇದ್ದ ಇಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಆಗಿದೆ ಈಗ ಹಾಗಲ್ಲ ರೈತ ಸಂಪರ್ಕ ಬೀಜ ಕೇಂದ್ರದಲ್ಲಿ ಸ್ವಲ್ಪ ಬೀಜ ತರಿಸ್ತಾರೆ ಅವರು ತರಿಸ್ತಾರೆ ಆ ತರಿಸಿದ ಬೀಜ ಎಷ್ಟು ಮಾರಾಟ ಆಗಿದೆ ನೀವು ಹೇಳಿದಂತ ಮಾತುಗಳನ್ನ ಒಪ್ಕೊಳ್ಳೋಣ ಈಗಾಗಲೇ ನಾವು ನೀವು ಹೇಳಿದ್ರಿ ಕಾಟಾಚಾರಕ್ಕೆ ಬೀಜ ಎಷ್ಟು ಬಿತ್ತನೆಗೆ ಕೊಡಬೇಕು ಅದನ್ನು ಕೊಡಬೇಕು ಅವರ ಒಂದು ಟಾರ್ಗೆಟ್ ಅಂತ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸರಿ ಜಿಲ್ಲಾ ಜಿಲ್ಲಾಡಳಿತ ಈ ಬಾರಿ ಕೊಟ್ಟಂತ ಒಂದು ಬೀಜದ ಏನು ಧಾರಣೆ ಇದೆ ಎರಡು ಐದು ನೂರ ನಾಲ್ಕು ಕ್ವಿಂಟಲ್ನಷ್ಟು ಬೀಜ ಬಿತ್ತನೆಗೆ ನೀಡಿರುವಂತದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೌದು ಐನೂ ಐನೂರ ನಾಲ್ಕು ಏನು ಕ್ವಿಂಟಲ್ ಕೊಟ್ಟಿದೆ ಇದು ಎಲ್ಲೆಲ್ಲ ಬಿತ್ತನೆ ಆಗಿದೆ ಅನ್ನುವಂಥದ್ದು ಇದನ್ನು ಪರಿಶೀಲಿಸುವುದು ಯಾರು ಇದನ್ನು ಯಾರು ಗಮನಿಸ್ತಾ ಇದಾರೆ ಒಟ್ಟಾರೆ ಕೊಟ್ರೆ ಆಯ್ತು ಒಂದು ಕಡೆಯಲ್ಲಿ ರಸಗೊಬ್ಬರವನ್ನು ನೋಡಿದ್ರೆ ಇವತ್ತು ಈ ಬಾರಿ ಅವರ ಟಾರ್ಗೆಟ್ ಏನಂದ್ರೆ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತು ಟನ್ ಅನ್ನು ಕೊಡಬೇಕು ನಮಗೆ ಬೇಕು ಈ ಬಾರಿ ಅನ್ನುವಂಥದ್ದು ಪ್ರಸ್ತಾವ ಇತ್ತು ಅದರಲ್ಲಿ ಏಳು ಸಾವಿರದ ಐನೂರು ಇದರ ಇದರವರೆಗೆ ಕೊಟ್ಟಾಗಿದೆ ಇನ್ನು ಕೊಡ್ಲಿಕ್ಕೆ ಇನ್ನು ಸ್ಟಾಕ್ಸ್ ಅಲ್ಲಿ ಇರೋದು ಒಂದು ಸಾವಿರದ ಏಳುನೂರ ಐವತ್ತು ಟನ್ ಈಗಾದ್ರೆ ಇಷ್ಟೆಲ್ಲ ಬಳಸ್ಕೊಳ್ಳೋದು ಯಾರ ಜೇಬು ಈಗ ಅದು ಅಷ್ಟು ರಸಗೊಬ್ಬರ ಮಾರಾಟ ಆಗಿರ್ಬಹುದು ಯಾಕಂದ್ರೆ ಅದು ಭತ್ತಕ್ಕೆ ಹಾಕ್ಬೇಕು ಅಂತ ಇಲ್ಲಲ್ಲ ಯಸ್ ತೆಂಗಿನ ಮರಕ್ಕೆ ಅಡಿಕೆಗೆ ಮತ್ತೆ ವಿವಿಧ ಬೆಳೆಗಳಿಗೂ ಅದನ್ನು ರಸಗೊಬ್ಬರ ಹೋಗಬಹುದು ಅದನ್ನು ನಾನು ಅಲ್ಲ ಅಂತ ಹೇಳುದಿಲ್ಲ ಅದು ಮಾರಾಟ ಆಗ್ತದೆ ಅದಕ್ಕೆ ಮಾರಾ ಮಾರಾಟ ಆದ ರಸಗೊಬ್ಬರವನ್ನು ವೇಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಬೇರೆ ಅದಕ್ಕೆ ಉಪಯೋಗಿಸಲಿಕ್ಕೆ ಆಗಲ್ಲೇ ಇದಕ್ಕೆ ಗಿಡಕ್ಕೆ ಆಗಬೇಕು ಆದರೆ ಬಿತ್ತನೆ ಬೀಜ ತನಗೆ ಯಾರು ಬೆಳೆ ಮಾಡಬೇಕು ಅವ್ರ ಇದು ಪಟ್ಟು ಕೊಂಡೋಗ್ತಾನೆ ಆದರೆ ಇದರಲ್ಲಿ ಏನಾಗಿದೆ ಅಂದರೆ ವರ್ಷಂ ಪ್ರತಿ ಹೋದ ಹಾಗೆ ನಾವು ಎಷ್ಟು ಐವತ್ತು ಶೇಕಡ ಸಹಾಯಧನಕ್ಕೆ ಕೊಡ್ತೇವೆ ಅಂತ ಹೇಳ್ತಾರೆ ಇವತ್ತು ಒಂದು ಬ್ಯಾಗಿಗೆ ಆರುನೂರು ರೂಪಾಯಿ ತನಕ ತಲುಪಿದೆ ಒಂದು ಇಪ್ಪತ್ತೈದು ಕೆಜಿ ಬ್ಯಾಗಿಗೆ ರೂಪಾಯಿ ತನಕ ಈಗ ಕೊಡ್ತಾ ಇದೆ ಅಲ್ಲಿ ಸಬ್ಸಿಡಿ ಅಂದ್ರೆ ಏನು ಅರ್ಥ ಅಂತ ನಮಗೂ ಅರ್ಥ ಆಗುದಿಲ್ಲ ಅದು ಕಗ್ಗಂಟಾಗಿ ಉಳಿದಿದೆ ಅದು ಹೋದಾಗ ಎಷ್ಟು ಈ ಸಲ ಆರ್ನೂರು ರೂಪಾಯಿ ಕೆಲವು ಸ್ವಲ್ಪ ಬೀಜಗಳನ್ನ ಡೆಮಾಸ್ಟ್ರೇಷನ್ನಿಗೆ ಕೊಡ್ತಾರೆ ಆದರೆ ಒಂದು ವಿಚಾರ ಏನಂದರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಈಗ ಇದ್ದಂಥ ಒಬ್ಬರು ಅಧಿಕಾರಿಯವರು ಅವರು ಪೇಗೌಡ ಅಂತ ಹೇಳಿ ಅವರು ರೈತಾಪಿ ಕುಟುಂಬದಿಂದ ಬಂದವರು 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 ಒಳ್ಳೆಯ ಇದು ಕೂಡ ಅಧಿಕಾರಿ ಕೂಡ ಅವರಿಗೆ ಏನಂದರೆ ಒಳ್ಳೆ ಒಂದು ಬೆಳೆ ಬರಲಿ ರೈತರಿಗೆ ಏನಾದರೂ ಉಪಕಾರ ಆಗಲಿ ಅಂತೇಳಿ ಸ್ವಲ್ಪ ಒದ್ದಾಡ್ತಾ ಇದ್ದಾರೆ ಆದರೆ ಈ ಕೈ ಕೆಳಗೆ ಕೆಲವು ಅಧಿಕಾರಿಗಳು ಒಳ್ಳೇದಿದ್ದಾರೆ ಅವರು ಏನಂದರೆ ಫೀಲ್ಡಿಗೆ ಹೋಗೋದಿಲ್ಲ ನೀವು ನೋಡಿ ಸರ್ಕಾರ ಮೊನ್ನೆ ಸ್ಟಾರ್ಟಿಗೆ ಮಳೆ ಬರುವ ಅದಕ್ಕಿಂತ ಮೊದಲು ಏಪ್ರಿಲ್ ಮೇಯಲ್ಲಿ ಒಂದು ಸುತ್ತೋಲೆ ಹೊರಡಿತು ಕೃಷ್ಣ ನಮ್ಮ ಕೃಷಿ ಸಚಿವರಿಗೆ ಒಂದು ಸುತ್ತೋಲೆ ಹೊರ ರೈತನ ಮನೆ ಬಾಗಿಲಿಗೆ ರೈತನ ರೈತ ನಡೆಗೆ ಇವರ ನಡೆ ಅಧಿಕಾರಿಗಳ ನಡೆ ಅಲ್ಲಿ ನಡೆದ ಪಂಚಾಯತ್ ಬೋದಿಗೆ ಒಂದು ಪ್ಯಾಂಪ್ಲೆಟ್ಸ್ ಕೊಂಡೋಗಿ ಅಲ್ಲಿ ಪಂಚಾಯತ್ನಲ್ಲಿ ಸಾಕ್ಷಿ ಹೇಳುವಂತಹ ಜನಪ್ರತಿನಿಧಿಗಳ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಅವ ಕೃಷಿಕನ ಅಥವಾ ಅವ ಏನು ವ್ಯಾಪಾರಿಯ ಈ ಈ ವ್ಯಾಪಾರಿಯ ಆದರೆ ಇದನ್ನು ಗ್ರಾಮ ಪಂಚಾಯತ್ ಲೆವೆಲ್ ನಲ್ಲಿ ಅಧಿಕ ಸ್ವಲ್ಪ ಅವರಿಗೆ ಅಧಿಕಾರ ಕೊಡಬೇಕು ಅವರಿಗೆ ಟಾರ್ಗೆಟ್ ಕೊಡಬೇಕು ಗ್ರಾಮ ಪಂಚಾಯತ್ ನಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಗೆಲ್ಲ ಸಹಕಾರ ಬ್ಯಾಂಕ್ಗಳಿಗೆ ಕೊಡಬೇಕು ಈ ಸಲ ಇಷ್ಟು ವಿಸ್ತರಣೆ ಮಾಡುವಲ್ಲಿ ನೀವು ಇದು ಸಹಕಾರ ತತ್ವದ ಆಧಾರದಲ್ಲಿ ಈ ಕೃಷಿಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೇವೆ ಅಲ್ಲ ನೀವು ಹೇಳುವಂತ ಪ್ರಕಾರ ಹಾಗಾದ್ರೆ ನಿಜವಾಗಿ ಯಾರು ವರ್ಕ ಇದ್ದಾರೆ ಅವರಿಗೆ ತಲುಪ್ತಾ ಇಲ್ಲ ಯಾವ ತಲುಪ್ತದೆ ಒಂದು ರೂಪಾಯಿ ಬಿಡುಗಡೆ ಆದರೆ ಹದಿನೈದು ಪೈಸಾ ಅವನ ಮನೆಗೆ ಬಿಡುತ್ತೆ ಕಾಟ ಇದೆ ಹಾಗಾದ್ರೆ ಅದೇ ಅದು ಏನಂದ್ರೆ ಹತ್ತು ಹಲವಾರು ಕಾನೂನುಗಳನ್ನು ರಚಿಸುವುದು ಮಧ್ಯದಲ್ಲಿ ಈ ಬಿತ್ತನೆ ಬೀಜ ಏನು ಗೊತ್ತಾ ಈ ಅಲ್ಲಿ ಸ್ಟಾಕ್ ಇಟ್ಟ ಬಿತ್ತನೆ ಬೀಜವನ್ನು ಇಲ್ಲಿ ಹಗ್ಗಣಗಳು ಕೂಡ ತಿಂದ್ರೆ ಅದು ಕೂಡ ಬಿತ್ತನೆ ಮಾಡ್ತಾ ಇದಾರೆ ಹಿಂಬಾಗಿಲಿನಲ್ಲಿ ಇನ್ಯಾರಿಗೂ ಕೊಡ್ತಾ ಇದಾರೆ ಹಾಗಾದ್ರೆ ನೀವು ಹೇಳಿದಂತ ಮಾತುಗಳನ್ನು ಒಪ್ಕೊಳ್ಳೋಣ ಒಂದ್ ಸೈಡ್ ಹಾಗಾದ್ರೆ ಕೆಲವು ಆರೋಪಗಳಿದೆ ಕೃಷಿಗಳ ಒಂದು ರೈತಾಪಿ ವರ್ಗದವರಿಂದ ಏನು ಬಿತ್ತನೆ ಬೀಜ ಇಷ್ಟೆಲ್ಲ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲಾದ್ರೂ ನಮ್ಮ ಗದ್ದೆಗಳಲ್ಲಿ ಬಿತ್ತಿದ್ರೆ ಕೆಲವು ಕಡೆಯಲ್ಲಿ ಅದು ಏನು ನೇಜಿ ಬರುವಂತದ್ದೇ ಆಗ್ತಾ ಇಲ್ಲ ಆ ಪ್ರಕ್ರಿಯೆ ಬಹಳಷ್ಟು ಕೊಚ್ಚಿಕೊಂಡು ಅಥವಾ ಅಥವಾ ಇನ್ಯಾವ್ದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇದು ಎಷ್ಟು ಸೂಕ್ಷ್ಮವಾಗಿ ಬೆಳೆಯುತ್ತಾ ಅಥವಾ ಏನು ಅನ್ನುವಂಥ ಸಂಶೋಧನೆಯಲ್ಲಿ ನಿಜವಾಗಿ ದೃಢಪಟ್ಟಿರುವಂತ ಬೀಜಗಳ ಅಂದರೆ ಅವರು ಯಾವ ರೀತಿಯಲ್ಲಿ ಬೀಜ ಸಂಗ್ರಹಿಸ್ತಾರೆ ಅಂತೆ ಅವರಿಗೆ ಒಂದು ಟಾರ್ಗೆಟ್ ಫುಡ್ ಕಾರ್ಪೊರೇಷನ್ ಇದು ಸೀಡ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ ಬೆಂಗಳೂರಿನಲ್ಲಿ ಅವು ಸೀಡ್ ಕಾರ್ಪೊರೇಷನ್ನು ಅವರು ಏನು ಮಾಡ್ತಾರೆ ಎಲ್ಲ ಒಂದು ಗದ್ದೆಯಲ್ಲಿ ಹೋಗ್ತಾರೆ ಅದಕ್ಕೆ ಸರಿಯಾದಂಥ ಒಂದು ವೈಜ್ಞಾನಿಕವಾದಂಥ ಒಂದು ಇದು ಮಾಡದೆ ಇದ್ದ ಬೀಜಗಳನ್ನೆಲ್ಲ ತುಂಬಿಸಿಕೊಂಡು ಕೆಲವು ಕಡೆ ಜರ್ಮಿನೇಷನ್ ಬರದ ಬೀಜಗಳೂ ಇದ್ದಾವೆ ಎಷ್ಟೋ ಗದ್ದೆಗಳಲ್ಲಿ ಇದು ಬರಲೇ ಇಲ್ಲ ಅದು ರೋಗಗ್ರಸ್ತವಾಗಿದ್ದು ಅದರಲ್ಲಿ ಈ ಕಳೆಗಳೆಲ್ಲ ಈ ಘಟ್ಟ ಪ್ರದೇಶದಲ್ಲಿದ್ದಂಥ ಕಳೆಗಳು ಆದ್ರೆ ಇವರು ಏನ್ ಮಾಡ್ಬೇಕಿತ್ತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯದೇ ಆದಂತ ಒಂದು ತಳಿ ನಮ್ಮಲ್ಲಿ ಬೇಕಾದಷ್ಟು ಒಳ್ಳೆ ತಳಿಗಿದೆ ಕಜ್ಜೆ ಜಯ ಇದು ಊಟಕ್ಕೆ ಬಹಳ ರುಚಿಕರವಾದಂತಹ ಅಕ್ಕಿ ಮತ್ತೆ ಇಪ್ಪತ್ತು ಟ್ವೆಂಟಿ ಮೊದಲು ನಮ್ಮ ಹಿರಿಯರ ಕಾಲದಲ್ಲಿ ಇಪ್ಪತ್ತು ಈಗಲೂ ಸ್ವಲ್ಪ ಸೈಡ್ ನಲ್ಲಿ ಇದೆ ಅದು ಬಡಗಬೆಳ್ಳೂರು ಆ ಸೈಡ್ ನಲ್ಲಿ ಎಲ್ಲ ಅದನ್ನು ಮಾಡ್ತಾರೆ ಅದನ್ನ ಉಳಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡಲಿಲ್ಲ ಅವರು ಘಟದ ಮೇಲಿಂದ ಬಂದಂತಹ ಹೊಸ ಹೊಸ ಎಂಒ ಫೋರು ಭತ್ತ ಬರ್ತದೆ ಬರುವುದಿಲ್ಲ ಅಂತಲ್ಲ ಆದರೆ ಈ ನಮ್ಮ ಹಿಂದಿನ ಕಾಲದಲ್ಲಿದ್ದಂಥ ಬೀಜಗಳು ಅಲ್ಲಿ ನಿಮ್ಮ ಬೆಳ್ತಂಗಡಿಯಲ್ಲಿ ಒಬ್ಬರು ಇದ್ದಾರೆ ಅವರ ಹೆಸರು ನನಗೆ ಮರೆತು ಹೋಯಿತು ಅವರು ಆ ಹಳೆಯ ಬೀಜಗಳನ್ನು ಮನೆಯಲ್ಲಿ ಶೇಖರಣೆ ಎಂಬತ್ತು ಬಗೆಯ ತಳಿಗಳನ್ನು ಅವರು ಶೇಖರಣೆ ಮಾಡಿದ್ದಾರೆ ಆ ಎಂಬತ್ತು ಬಗೆಯ ವಿವಿಧ ತಳಿಗಳು ಆ ತಳಿಗಳನ್ನು ಶೇಖರಣೆ ಮಾಡಿ ಮುಖ್ಯವಾಗಿ ಅತಿಕಾರ ಅಂತ ಹೇಳಿ ಈ ಅತಿಕಾರ ಎಂಬ ಒಂದು ಈ ಬೀಜ ಅದು ಇದು ಆಯುರ್ವೇದದಲ್ಲಿ ಆಯುರ್ವೇ ಆಯುರ್ವೇದದಲ್ಲಿ ಬಂದಂತಹ ಇದು ಬೀಜ ಅದು ಹಳ್ಳಿಯಲ್ಲಿ ಹೇಳ್ತಾರೆ ದೇವರ ಬೆಳೆ ಅಂತೇಳಿ ಅದು ಈಗ ಕ್ಯಾನ್ಸರಿಗೂ ಉತ್ತಮವಾದಂತ ಒಂದು ಬೀಜ ಅದನ್ನು ಈ ರೈತ ಸಂಪರ್ಕ ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಸರಿಗೆ ಮಾತ್ರ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಮೊದಲು ಆ ಕೃಷಿ ವಿಜ್ಞಾನ ಕೇಂದ್ರಕ್ಕಿಂತ ಮೊದಲು ಭತ್ತ ಸಂಶೋಧನಾ ಕೇಂದ್ರ ಆಗಿತ್ತು ಅದು ಕಂಕನಾಡಿಯಲ್ಲಿ ಕಂಕನಾಡಿಯ ಇದರಲ್ಲಿ ಎಕ್ಕೂರ್ನಲ್ಲಿ ಒಂದು ಭತ್ತ ಸಂಶೋಧನಾ ಕೇಂದ್ರ ಅಂತ ಇತ್ತು ಆ ಸಂದರ್ಭದಲ್ಲಿ ಕಂಕನಾಡಿ ಕಜೆ ಅಂತ ಹೇಳಿ ಒಂದು ಉತ್ತಮವಾದ ತಳಿಯನ್ನು ಅವರು ಇದು ಮಾಡಿದರು ಅದರಲ್ಲಿ ಒಳ್ಳೆ ಬೆಳೆ ಬಂದಿದೆ ನಾನು ಮಾಡಿದ್ದೇನೆ ಅದನ್ನು ಕಂಕನಾಡಿ ಕೆ ಪಿ ಅಂತ ಹೇಳಿ ಆದರೆ ಈ ಕಾಲಕ್ರಮೇಣ ಏನಾಯ್ತು ಅಂದರೆ ಭತ್ತ ಸಂಶೋಧನಾ ಕೇಂದ್ರವನ್ನು ನಮ್ಮ ಜನಪ್ರತಿನಿಧಿಗಳಿಗೆ ಉಳಿಸಲಿಕ್ಕೆ ಆಗಲಿಲ್ಲ ಅವರಿಗೆ ಉಳಿಸಲಿಕ್ಕೆ ಆಗಲಿಲ್ಲ ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೋಯ್ತದ್ದು ಸಾವಿರ ಅದು ಬ್ರಿಟಿಷರ ಕಾಲದಲ್ಲಿ ಆದಂಥ ಸಂಸ್ಥೆ ಅದು ತುಮಕೂರಿಗೆ ಕೊಂಡೋದರು ಆಗ ನಾವು ತುಟಿ ಪಿಟಿಕ್ ಅನ್ನೋದೇ ಸುಮ್ಮನಿದ್ದೆವು ಎಮ್ ಈ ಜನ ಶಾಸಕರೆಲ್ಲ ಮತ್ತು ಮಂತ್ರಿಗಳಿಗೆ ಕೂಡ ಈ ಭತ್ತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ ಗೊತ್ತೇ ಇಲ್ಲ ಯಾರಿಗೂ ಯಾರಿಗೂ ಗೊತ್ತಿಲ್ಲ ನಾನು ನೇರವಾಗಿ ಹೇಳ್ತೇನೆ ಯಾರಿಗೂ ಗೊತ್ತಿಲ್ಲ ಈ ಆದರೆ ಆಯಿತು ಆಮೇಲೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಬ್ಬರು ಡಾಕ್ಟರ್ ಹನುಮಂತಪ್ಪ ಅಂತೇಳಿ ಒಬ್ಬರು ಅದರ ಕೃಷಿ ಕಾರ್ಯಕ್ರಮ ಸಂಯೋಜಕರೇ ಇದ್ದರು ಅವರು ಸ್ವಲ್ಪ ಪಾಪ ರೈತಾಪಿ ವರ್ಗದಿಂದ ಬಂದವರು ಅವರು ಸ್ವಲ್ಪ ಭತ್ತವನ್ನು ಉಳಿಸಬೇಕು ಅಂತ ಹೇಳಿ ಬಹಳ ಶ್ರಮಪಟ್ಟರು ಆದರೆ ದುರಾದೃಷ್ಟವಶಾತ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ್ಯ ಈ ಕೃಷಿ ಸಂಶೋಧನಾ ಕೇಂದ್ರ ಬೀದರ್ನಲ್ಲಿರುವ ಪಶುಸಂಗೋಪನಾ ಕೇಂದ್ರಕ್ಕೆ ಹಸ್ತಾಂತರ ಆಯಿತು ಇದನ್ನು ನಾವು ಪ್ರತಿಭಟಿಸಿದೆ ಇದಕ್ಕೆ ನಾವು ಮನವಿ ಕೊಟ್ಟೆವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆ ಉಳಿಬೇಕಾದ್ರೆ ಹೊಸ ಇಲ್ಲಿಗೆ ಈ ಮಣ್ಣಿಗೆ ಬೇಕಾದಂಥ ಬೆಳೆಯನ್ನ ಸಂಶೋಧನೆ ಮಾಡಿಕೊಡಿ ನಮ್ಮ ಇಪ್ಪತ್ತ ಟ್ವೆಂಟಿ ಜಯ ಅದು ಸರ್ಕಾರದ ಲಿಸ್ಟ್ನಲ್ಲಿ ಇಲ್ಲ ಅದು ಆದ್ರೆ ರೈತರಿಗೆ ಉತ್ತಮವಾದಂಥ ಇಳುವರಿಯೂ ಅಲ್ಲ ರುಚಿಕ ಆರೋಗ್ಯದಾಯಕವಾದಂಥ ಆಹಾರ ಬೇಕು ಇಳುವರಿ ಕೊಡ್ತದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಹಾರದ ಕೊರತೆ ಇತ್ತು ಹಸಿರು ಕ್ರಾಂತಿ ಎಂಬ ಇದರಿಂದ ಅವರು ಬೆಳೆಗಳನ್ನು ಚೆನ್ನಾಗಿ ಒಯ್ದು ರಾಸಾಯನಿಕ ಗೊಬ್ಬರವನ್ನು ರಾತ ರಾತ್ರಿ ಈ ರೈತರ ಗದ್ದೆಗಳಿಗೆ ಚೆಲ್ಲಿ ಬೇಕಾದಷ್ಟು ಬೆಳೆ ಬೆಳೆದಿದ್ದಾರೆ ಲೆಕ್ಕಕ್ಕಿಂತ ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಅವಾಗ ಅವಾಗ ಹೇಳ್ತಾ ಇದ್ರು ಪರದೇಶದಿಂದ ತರಿಸುವಂಥ ಅವಸ್ಥೆ ಇತ್ತು ಆಮೇಲೆ ಇವರ ಕಾಲದಲ್ಲಿ ಅದು ಗ್ರೋ ಮೋರ್ ಫುಡ್ ಆ ಅಭಿಯಾನದ ಮೂಲಕ ಬೇಕಾದಷ್ಟು ಬೆ ಭತ್ತದ ಬೆಳೆಯನ್ನು ತೆಗೆದರು ಆಗ ಈ ಈಗ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಭತ್ತದ ತಳಿಗಳು ಮಾಯೋಗುತ್ತಾ ಹೋಯಿತು ಆಕ ಆರೋಗ್ಯದಾಯಕವಾದಂಥ ತಳಿಗಳು ನಮ್ಮಲ್ಲಿವೆ ಅದಕ್ಕೆ ಇದು ಈ ಕೃಷಿ ವಿಜ್ಞಾನ ಕೇಂದ್ರ ಇದು ಕೊಡಲೇ ಇಲ್ಲ ಹನುಮಂತಪ್ಪನವರ ಕಾಲದಲ್ಲಿ ಬಹಳ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಸಚಿವರ ಪ್ರಭಾವಿಯಾಗಿ ಇದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರ ಒಬ್ಬರ ಇನ್ಫ್ಲುಯೆನ್ಸಿನ ಮೇಲೆ ಶಿಫಾರಸಿನ ಮೇಲೆ ಇದು ಪಶುಸಂಗೋಪನೆ ಇಲಾಖೆಗೆ ಈ ಭತ್ತ ಸಂಶೋಧನೆ ನಮ್ಮ ಕೇಂದ್ರ ಹೋಯಿತು ಆ ಸಂದರ್ಭದಲ್ಲಿ ನಾವು ಕೃಷ್ಣ ಒಂದು ಮನವಿ ಕೊಟ್ಟೆವು ಇಲ್ಲಿ ಭತ್ತ ಸ ತುಮಕೂರಿನಲ್ಲಿ ಹೇಗಿತ್ತ ಇದೆಯಾ ಹಾಗೆ ಇಲ್ಲಿ ಕೂಡ ಒಂದು ಭತ್ತ ಸಂಶೋಧನಾ ಕೇಂದ್ರವನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂಟ್ ಆಗುವಂತ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಯೋಗ್ಯವಾದಂತಹ ತಳಿಗಳನ್ನು ಸಂಶೋಧನೆ ಮಾಡಲಿಕ್ಕೆ ಸಂಶೋಧನೆಯನ್ನು ಮಾಡಿ ಇದು ಕೃಷಿ ಸಂಶೋಧನಾ ಕೇಂದ್ರ ಈಗ ಅದು ಕೃಷಿ ಸಂಶೋಧನಾ ಕೇಂದ್ರ ಆಗಲಿಲ್ಲ ಹಂದಿ ಮೀನು ಕೋಳಿ ಸಾಕುವಂತ ಕೇಂದ್ರ ಆಗಿದೆ ಎಮ್ ಓ ಫೋರ್ ಎಮ್ ಓ ಫೋರ್ ಅದು ಬ ಇದ್ದ ಇದ್ದ ಅದು ಈಗಿನ ತ ಹೊರಗಿನ ತಳಿಗಳನ್ನು ತಂದು ಇಲ್ಲಿ ಬೆಳೆ ಮಾಡಲಿಕ್ಕೆ ನಮಗೂ ಗೊತ್ತುಂಟು ಆದರೆ ಸಂಶೋಧನೆಯಿಂದಾಗಿ ಅದು ಒಂದು ನಿರ್ಲಕ್ಷಿತ ಆಯಿತು ಇನ್ನೊಂದು ರೈತ ಸಂಘ ಕ ಸೇನೆ ನಮ್ಮದು ನಾವು ಅವರತ್ತೊಂದು ಬೇಡಿಕೆ ಇಟ್ಟಿದ್ದೆವು ಐದು ವರ್ಷ ಐದಲ್ಲ ಮೊದಲನೇ ಯಡಿಯೂರಪ್ಪನವರ ಸರ್ಕಾರ ಇರುವಾಗಲೂ ಒಂದು ಬೇಡಿಕೆ ಇಟ್ಟಿದ್ದೇವೆ ಏನಂದರೆ ಈ ಇಲ್ಲಿ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಧ ಕೈಗಾರಿಕೆ ಅರ್ಧ ಬಿಲ್ಡರ್ಸಿಗೆ ಹೋಗ್ತದೆ ಮತ್ತು ಸ್ವಲ್ಪ ಗದ್ದೆ ಉಳಿದಿದೆ ಈ ಸ್ವಲ್ಪ ಉಳಿದ ಗದ್ದೆಗೆ ಭತ್ತ ಮಾಡಲಿಕ್ಕೆ ಈ ಮನಸ್ಸಿದ್ದವರಿಗೆ ಮ ಮಾಡ್ತಾರೆ ಜನ ಪ್ರೋತ್ಸಾಹ ಕೊಟ್ಟರೆ ಮಾಡ್ತಾರೆ ಸಾಧ್ಯತೆ ಇದೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ತೇವೆ ನಾವು ಅವರಿಗೆ ಕೇರಳ ಮಾದರಿಯಲ್ಲಿ ಒಂದು ಪ್ಯಾಕೇಜ್ ಕೊಡಿ ಅಲ್ಲ ಕೇರಳ ಮಾದರಿ ಅಂದರೆ ಅದು ಹೇಗಿರುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಉಲ್ಲೇಖ ಮಾಡಿದ್ರಿ ಪ್ರೆಸ್ ನೋಟಲ್ಲೂ ಪತ್ರಿಕಾಗೋಷ್ಠಿಯಲ್ಲೂ ನೀವು ಉಲ್ಲೇಖ ಮಾಡಿದ್ರಿ ಇಲ್ಲಿ ಕೇರಳ ಮಾದರಿಯಲ್ಲಿ ನಮಗೆ ಒಂದು ಭತ್ತದ ಬೆಳೆ ಮಾಡಲಿಕ್ಕೆ ಅದಕ್ಕೆ ಪ್ಲಾನ್ ಗಳನ್ನು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಏನದು ಕೇರಳ ಮಾದರಿ ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ರೈತರ ನೋಂದಾವಣಿ ಪಟ್ಟಿ ಇರ್ತದೆ ಎಸ್ ಅಲ್ಲಿ ಅವರು ಆಗ ಅಲ್ಲಿ ಈ ರೈತರಿಗೆ ಬೇಕಾ ಬಂದು ಟ್ರ್ಯಾಕ್ಟರ ಟಿಲ್ಲರ ಅಲ್ಲಿ ರೆಡಿ ಇದು ಇರ್ತದೆ ತಯಾ ಸಿದ್ಧವಾಗಿರ್ತದೆ ಆಮೇಲೆ ಬಿತ್ತನೆ ಟೋಟಲ್ ಟೋಟಲಾಗಿ ಒಂದು ಆರು ಸಾವಿರ ಜನ ಹಣವನ್ನು ಒಂದು ಎಕರೆ ಪ್ರದೇಶಕ್ಕೆ ಅವರು ಕೊಡ್ತಾರೆ ಒಂದು ಎಕರೆ ಪ್ರದೇಶಕ್ಕೆ ಕೊಟ್ಟರೆ ಈ ರೈತ ಟಿಲ್ಲರನ್ನು ಕೊಂಡೋಗಿ ಮತ್ತೆ ಅಲ್ಲಿ ಲೇಬರ್ಸ್ ಎಲ್ಲ ಅಲ್ಲೇ ಬರೆದಿಡೋದು ಪಂಚಾಯತ್ನಲ್ಲಿ ಲೇಬರ್ ಅಟೆಂಡೆನ್ಸ್ ಅಲ್ಲಿ ನಿಮಗೆ ಇವತ್ತು ಜನ ಬೇಕು ಹಾಂ ಇಷ್ಟು ಜನ ನಮಗೆ ಇದಕ್ಕೆ ಭತ್ತದ ಗದ್ದೆ ಕೆಲಸ ಮಾಡಲಿಕ್ಕೆ ಬೇಕು ಅಂತ ಹೇಳಿದರೆ ಅಷ್ಟು ಜನರನ್ನು ನಿಮ್ಮ ಮನೆಗೆ ಕಳಿಸ್ತಾರೆ ಅವರು ಆ ಒಂದು ವ್ಯವಸ್ಥೆಯನ್ನು ಇನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೇರಳ ಮಾದರಿಯಲ್ಲಿ ಮಾಡಿ ಅಂತ ಹೇಳುವಾಗ ಭರತ್ಲಾಲ್ ಮೀನಾ ಆಗಿನ ಬಹಳ ಬುದ್ಧಿವಂತ ಐ ಎ ಎಸ್ ಆಫೀಸರ್ ಅವರು ಅತಿ ಬುದ್ಧಿವಂತರು ಅವರ ಹತ್ರ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೆ ಮನವಿ ತಗೊಂಡು ನೋಡಿದರು ಪರಿಶೀಲಿಸುತ್ತೇವೆ ಇದನ್ನು ಮತ್ತೆ ಹೋದ ಮೇಲೆ ಹೇಳ್ತಾರೆ ಅವರು ಇಡೀ ನಮ್ಮ ಹತ್ರ ಹೇಳೋದಿಲ್ಲ ನಮ್ಮ ಹತ್ರ ಪರಿಶೀಲಿಸ್ತೇವೆ ಅಂತ ಹೇಳ್ತಾರೆ ಹಿಂದೆ ಗಳಿಸ್ತಾರೆ ಆಗ ಅವರು ಹೇಳ್ತಾರೆ ಏನಂದರೆ ಇಡೀ ರಾಜ್ಯಕ್ಕೆ ಇದನ್ನು ಅನ್ವಯ ಮಾಡಿದರೆ ಎಷ್ಟು ಹಣ ಬೇಕು ನಾವು ಹೇಳಿದೆವು ರಾಜ್ಯದ ಪ್ರಶ್ನೆ ನಾವು ಮಾತಾಡುವುದಿಲ್ಲ ಕರಾವಳಿಯಲ್ಲಿ ವಿಭಿನ್ನವಾದಂಥ ಸಮಸ್ಯೆ ಇದೆ ಇದು ಕೇರಳದ ಹತ್ತಿರದ ಪ್ರದೇಶ ಆ ಕೇರಳದಲ್ಲಿದ್ದ ಸಮಸ್ಯೆ ಇಲ್ಲಿಯೂ ಇದೆ ಕೇರಳ ಸರ್ಕಾರಕ್ಕೆ ಆ ಸಮಸ್ಯೆ ಬಗ್ಗೆ ಗಮನ ಇದೆ ಅಂದರೆ ಅವರಿಗೆ ಆಹಾರ ಇಲ್ಲ ಅಕ್ಕಿ ಇಲ್ಲ ಅಲ್ಲಿ ಅವರಿಗೆ ಸ್ಥಳೀಯ ತಳಿಗಳೇ ಬೇಕು ಇಲ್ಲ ಆ ಇದು ಎನಿಮಿಯ ಬರುವಂಥ ಹರಿಯಾಣದ ಅಕ್ಕಿ ಇಲ್ಲಿ ಬೇಡ ಅವರಿಗೆ ಹಾ ಇದು ಇಲ್ಲೇ ತಳಿಗಳು ಬೇಕು ಅಂತೇಳಿ ಅವರು ಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತೂ ಇಂತು ಒಂದು ಕರಾವ ಕೃಷ್ಣ ಹತ್ರ ಒಂದು ಸಭೆಯಲ್ಲಿ ನಮ್ಮ ರೈತ ಸಂಘದವರು ಎತ್ತಿದ್ರು ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರಬೇಕು ಎಸ್ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರೆಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗ್ಲೇ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ಮಾತಾಡ್ತಿದ್ವಿ ರೈತ ಒಂದು ಯಾವ ರೀತಿಯಲ್ಲಿ ನೋವು ಪಡ್ತಾ ಇದ್ದಾನೆ ಅದು ಅನ್ನದಾತನ ಕೂಗು ಏನು ಅನ್ನುವಂಥದ್ರ ಬಗ್ಗೆ ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಅದರ ಬಗ್ಗೆ ಹೇಗೆ ಗಮನ ಹರಿಸ್ತಿದೆ ಮತ್ತೆ ಅವರ ಒಂದು ಹಕ್ಕೊತ್ತಾಯಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಮನೋಹರ್ ಅವರ ಜೊತೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ವಿ ಎಸ್ ಈಗಾಗಲೇ ನೀವು ಹೇಳ್ತಾ ಇದ್ರಿ ನಾನು ಆಗ ನಿಲ್ಲಿಸಿ ಹೇಳಿದಂತೆ ಇದನ್ನು ಕೃಷ್ಣ ಬೈರೇಗೌಡರಿಗೆ ಮನನ ಮಾಡಿದೆ ನೀವು ಇಲ್ಲಿ ಬಂದಿದ್ರು ಅವರು ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ರೈತರನ್ನು ಕರೆದು ಏನೋ ಒಂದು ಕಾಟಾಚಾರಕ್ಕೆ ಸಭೆ ಮಾಡೋದು ಎಲ್ಲ ಕಡೆ ಅಲ್ಲಿ ಕರೆದು ಎಲ್ಲ ಭರವಸೆಗಳನ್ನು ಕೊಟ್ಟರು ಆಗ ನಾವು ನಮ್ಮ ಪ್ರತಿನಿಧಿಗಳು ಹೇಳಿದರು ಕೇರಳ ಪ್ಯಾಕೇಜನ್ನು ಇಲ್ಲಿ ಕೂಡ ಮಾದರಿಯಾಗಿ ಮಾಡಿ ಕೇರಳ ಅಂತ ನೀವು ಹೇಳುವುದು ಬೇಡ ಕರ ಏನು ಹೇಳಿ ಹಾಗಾದರೆ ಕರಾವಳಿ ಪ್ಯಾಕೇಜ್ ಮಾಡಿ ಅಂತೇಳಿ ಕೇರಳದ ಬೇಡ ಕರಾವಳಿ ಮಾಡಿ ಅಸೆ ಅಲ್ಲಿ ಅದಕ್ಕೊಂದು ಪ್ಯಾಕೇಜ್ ಕೊಡಿ ನೀವು ಬೇರೆ ಬೇರೆದಕ್ಕೆಲ್ಲ ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಕೊಡ್ತೀರಿ ನೀವು ಇದಕ್ಕೆ ರೈತನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಪ್ರತ್ಯೇಕವಾದಂತಹ ಸಮಸ್ಯೆ ಇದೆ ಉಡುಪಿ ಮತ್ತು ಇದರಲ್ಲಿ ಅದನ್ನ ಗಮನಿಸಿ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಹೋದವರು ಅವರು ಇಲ್ಲ ಆಮೇಲೆ ಇನ್ನೊಂದು ಸಂಸ್ಥೆ ಬಂತು ಗಂಜಿ ಕೇಂದ್ರ ಬೆಲೆ ಆಯೋಗ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಎಂಬ ಒಬ್ಬ ಪ್ರೊಫೆಸರನ್ನ ಅದರ ಅಧ್ಯಕ್ಷರನ್ನಾಗಿ ಮಾಡಿ ಬೆಳೆಗಳ ನಿರ್ಣಯ ಮತ್ತೆ ಅದಕ್ಕೆ ಏನು ಅಂತ ಹೇಳಿಕೊಂಡು ಅವರು ಬಂದರು ಒಂದು ಸುತ್ತು ಡಿ ಸಿ ಆಫೀಸ್ನಲ್ಲಿ ಸಭೆ ಕಳೆದ್ರು ನಾವು ಆಗ ಇದನ್ನು ಬೇಡಿಕೆ ಇಟ್ಟಿವ್ ಸರಿ ಭತ್ತದ ಬೆಳೆಯನ್ನು ಉಳಿಸಿ ನಮಗೆ ಭತ್ತ ಬೇಕು ಅಂತ ಹೇಳ್ತಾರೆ ಅವರು ನಮಗೆ ಇದಕ್ಕೆ ಅನ್ನ ಭಾಗ ಏನೋ ಹೇಳ್ತಾರೆ ಅದು ಸತ್ಯವೂ ಸುಳ್ಳ ಈ ಬೇಕಾದಷ್ಟು ಭತ್ತ ಬೇಕು ನಮ್ಮ ಇದು ಕರಾವಳಿಯ ಭತ್ತಕ್ಕೆ ಭಾಳ ಇದಿದೆ ಮಹತ್ವ ಇದೆ ಅದನ್ನು ಬೆಳೆಸಿ ನೀವು ಅದಕ್ಕೆ ಹೇಳಿದೆವು ಸಮಸ್ಯೆ ಇದೆ ಸರ್ ಆ ಸಮಸ್ಯೆಯನ್ನು ಪರಿಹರಿಸೋದಕ್ಕೋಸ್ಕರ ನಮಗೊಂದು ಈ ಕರಾವಳಿ ಪ್ಯಾಕೇಜ್ ಮಾಡಿ ನೋಡುವ ಒಂದು ಪ್ರಯೋಗ ಮಾಡುವ ಇಲ್ಲಿಯ ಕೃಷಿ ಅಧಿಕಾರಿಗಳನ್ನು ಮತ್ತು ಕೆಲವು ರೈತ ಮುಖ ರೈತರ ವಿಜ್ಞಾನಿಗಳನ್ನು ರೈತರನ್ನು ಕೇರಳಕ್ಕೆ ಅಧ್ಯಯನಕ್ಕೆ ಕಳಿಸಿದರು ಒಂದಷ್ಟು ಹಣ ಖರ್ಚು ಮಾಡಿದರು ಅಧ್ಯಯನ ಮಾಡಿದ್ರು ಹಿಂದೆ ಬಂದರು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ವರದಿ ಕೊಟ್ಟು ಮೂರು ವರ್ಷ ಆಗಿದೆ ಬೆಲೆ ಅದು ಈಗಲೇ ಅಲ್ಲೇ ಇದೆ ಅಲ್ಲೇ ಅಲ್ಲೇ ಇದೆ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಹೋದರು ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ನಾವು ಒಂದು ಮನವಿಯನ್ನು ಇಟ್ಟೆವು ಮೊದಲನ ಇಬ್ರಾಹಿಂ ರೀ ಏನಂದರೆ ಈ ರೈತರ ಹತ್ತು ಹಲವಾರು ಸಮಸ್ಯೆ ಇದೆ ಅದು ಒಂದು ಗಂಟೆ ಎರಡು ಗಂಟೆಯಲ್ಲಿ ನಿಲ್ಲಿಸುವಂಥದ್ದಲ್ಲ ಅದಕ್ಕೆ ವಾರಾನುಗಟ್ಟಲೆ ಅದನ್ನು ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಅದಕ್ಕೆ ಪರಿಹಾರ ಹುಡುಕಬೇಕು ನೀವು ಬರೀ ಒಂದು ಗಂಟೆ ಎರಡು ಗಂಟೆ ಕರೆದ್ರೆ ಅದು ನಮ್ಮ ಟೈಮ್ ನಮ್ಮ ಟೈಮ್ ವೇಸ್ಟ್ ಅದು ನಿಮ್ಮದು ನಿಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇರುವವರು ನೀವು ನಮ್ಮ ನಮ್ಮದು ಟೈಮ್ ವೇಸ್ಟ್ ಆಗ್ತದೆ ಇದು ಬೇಡ ಮೂರು ತಿಂಗಳಿಗೊಮ್ಮೆ ಹೋಬಳಿ ಮಟ್ಟದಲ್ಲಿ ಗ್ರೂಪ್ ಒಂದು ಹೋಬಳಿ ಇರ್ತದೆ ಆ ಹೋಬಳಿ ಮಟ್ಟದಲ್ಲಿ ಪಂಚಾಯತಿಗೆ ಬರಬೇಕು ಬರುವಂಥ ಇದು ಫುರ್ಸತಿ ಇಲ್ಲ ಅವರಿಗೆ ಸ ಯಾವಾಗ ನೋಡಿದರೂ ಮೀಟಿಂಗ್ ಯಾವಾಗ ನೋಡಿದರೂ ಮೀಟಿಂಗ್ ಈ ಇಲ್ಲಿ ಹೋಬಳಿ ಮಠದಲ್ಲಿ ಬನ್ನಿ ರೈತರನ್ನು ಕರೆದು ಅವರನ್ನೇ ಕರಿಬೇಕು ರೈತರ ರೈತ ಸಂಪರ್ಕ ಸಭೆಗಳನ್ನು ಮಾಡಿ ಅಂತ ಹೇಳಿದಾಗ ಇಷ್ಟರವರೆಗೆ ಮಾಡಲಿಲ್ಲ ಈ ನಾವು ಹತ್ರ ಹೇಳೋದು ನಮ್ಮ ಜನ ಎಮ್ ಎಲ್ ಎಗಳಂತೂ ಬರುವುದೇ ಇಲ್ಲ ಆ ಕಷ್ಟ ಕ್ಲಿಷ್ಟಕರವಾದಂಥ ಆತ್ಮಹತ್ಯೆಯ ಪ್ರಕರಣ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ ಅಲ್ಲಲ್ಲಿ ಜನ ಎಮ್ ಎಲ್ ಎಗಳು ಬಂದು ರೈತ ಸಂಪರ್ಕ ಸಭೆಗಳನ್ನು ಮಾಡಿ ನಮ್ಮ ಅಹ್ವಾಲನ್ನು ಕೇಳಿ ಅಂತೇಳಿ ಆದರೆ ಅದನ್ನೂ ನಿರ್ಲಕ್ಷಿಸಿ ಈಗ ಏನೋ ಮನೆ ಚುನಾವಣೆ ಬಂತು ಈಗ ಡಿ ಸಿ ಅವರಿಗೆ ಏನು ಆದೇಶ ಕೊಟ್ಟಿದ್ದಾರೆ ಕಾಣಬೇಕು ರೈತ ಸಂಪರ್ಕವನ್ನು ಮಾಡಿ ಅಂತೇಳಿ ಆದರೆ ಒಂದು ಕಾಟಾಚಾರಕ್ಕೆ ಎರಡು ಗಂಟೆಯ ರೈತ ಸಂಪರ್ಕಕ್ಕೆ ಹೋದರೆ ನಮ್ಗೆ ಏನೂ ಪರಿಹಾರ ಸಿಗುವುದು ಇದು ವೇಸ್ಟ್ ವೇಸ್ಟ್ ಆಫ್ ಟೈಮ್ ಇಷ್ಟು ನೀವು ನೋಡಿದಿರಿ ದಲಿತರನ್ನ ತಿಂಗಳ ತಿಂಗಳಿಗೆ ಕಲಿ ಕರೀತಾರೆ ಒಳ್ಳೇದದು ಒಳ್ಳೆ ವಿಚಾರ ಒಳ್ಳೆ ವಿಚಾರ ದಲಿತರ ಸಮಸ್ಯೆಗಳು ಹತ್ತು ಅಲ್ಲವರಿ ಇರ್ತದೆ ಹಾಗೆ ಕೃಷಿಕರನ್ನು ಹಾಗೆ ಕರಿಬಹುದಲ್ಲ ತಿಂಗಳ ತಿಂಗಳು ಕರೀಲಿಕ್ಕೆ ಏನು ಕರಿಬಹುದಲ್ಲ ಹಾಗೆ ಏನಾಗಿದೆ ಒಂದು ಏನು ಕೋಸ್ಟಲ್ ಬೆಲ್ಟ್ ಏನಿದೆ ಇದು ಕೈಗಾರಿಕಾ ಉದ್ಯಮಗಳಿಗೆ ಒಂದು ಕಡೆಯಲ್ಲಿ ಮಾರ್ ಹೋಗ್ಬೇಕು ನಾನು ಎಲ್ಲಾದ್ರೂ ಒತ್ತು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾತಾಡುವವರಿಗೆ ಹಿಂದೊಮ್ಮೆ ನಿಮ್ಮ ಸಂದರ್ಶನದಲ್ಲಿ ಹೇಳಿದ್ದೇನೆ ಎರಡು ಬಗೆಗಳ ಎರಡು ಇದನ್ನು ನಿಲ್ಲಿಸಲಿಕ್ಕೆ ಇಲ್ಲಿ ಒಂದು ದೊಡ್ಡ ಹುನ್ನಾರ ಆಗ್ತಾ ಇದೆ ಒಂದು ಕನ್ನಡದ ಶಾಲೆಗಳನ್ನು ಯಾಕೆ ಖಾಸಗಿ ಇಂಗ್ಲಿಷ್ ಮೀಡಿಯಂನವರ ಪ್ರಭಾವದಿಂದ ಆ ಕನ್ನಡದ ಶಾಲೆಗಳು ಅಲ್ಲೇ ಇರಲಿ ಪ್ರಚಾರಕ್ಕೆ ಮಾತ್ರ ಕನ್ನಡ ಶಾಲೆ ಕನ್ನಡ ಶಾಲೆಗಳಿಗೆ ಸೇರಿ ಉದ್ಯೋಗ ಕೊಡ್ತೇವೆ ಡ್ರೆಸ್ ಕೊಡ್ತೇವೆ ಚಪ್ಪಲಿ ಕೊಡ್ತೇವೆ ಜನ ಕಡಿಮೆ ಆದಷ್ಟು ಚಪ್ಪಲಿ ಕಮ್ಮಿ ಆಗ್ತದೆ ಊಟ ಕಮ್ಮಿ ಆಗ್ತದೆ ಇದು ಕಡಿಮೆ ಆಗ್ತದೆ ಮತ್ತೆ ಇನ್ನೊಂದು ಕೃಷಿ ಕೃಷಿಯನ್ನು ಅದನ್ನು ಖಾಸಗಿಯವರು ಖಾಸಗಿ ವಿದ್ಯಾಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇದನ್ನು ರಿಯಲ್ ಎಸ್ಟೇಟ್ ದಂಧೆಯವರು ಕೃಷಿ ನಿಲ್ಲಿ ಈ ಕೃಷಿಕ ಸೋತು ಹೋಗಲಿ ಎಂಬ ಒಂದು ಅಭಿಯಾನವನ್ನ ಬ್ಯಾಕ್ಡೋರ್ ಇದೆ ಕೃಷಿಕರು ಈಗ ಇಷ್ಟೆಲ್ಲ ತೊಂದರೆ ಪಡ್ತಾ ಇದಾರೆ ಸಂಘಟನೆಗಳಿವೆ ಬಹಳಷ್ಟು ಉತ್ತಮವಾದ ಪ್ರತಿಭಟನೆಗಳನ್ನು ನೀವು ಮಾಡಿದ್ರಿ ನಿಮ್ಮ ಹಕ್ಕುಗಳಿಗೋಸ್ಕರ ಬಹಳಷ್ಟು ಪ್ರತಿಭಟನೆ ಮಾಡಿದ್ರಿ ಇದರ ವಿರುದ್ಧವಾಗಿ ನೀವು ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೃಷಿಕರು ಎಲ್ಲಾ ಒಟ್ಟಿಗಾದ್ರೆ ಬಹಳಷ್ಟು ಶಕ್ತಿಯುತ ಅನ್ನುವಂಥದ್ದು ನಾವು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲೂ ನೋಡಿದ್ವಿ ನಾಗಾರ್ಜುನದ ಹೋರಾಟದ ಸಂದರ್ಭದಲ್ಲೂ ಕೃಷಿಕರು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದಿರಿ ಯಾಕೆ ಇದರ ಬಗ್ಗೆ ಹೋರಾಟ ಮಾಡಬಾರ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನ ಈ ಕೃಷಿಯ ಬಗ್ಗೆ ಏನೋ ಒಂದು ಬೇಸತ್ತು ಹೋಗಿದ್ದಾರೆ ಬೇಸತ್ತು ಹೋಗಿ ಈ ಪ್ರತಿಭಟನೆ ಅಂದರೆ ಒಂದು ಏನೋ ಟಿ ವಿಯಲ್ಲಿ ಬರ್ತದೆ ರೈತ ಸಂಘದವರು ಮಾಡ್ತಾರೆ ಅವರು ಮಾಡ್ತಾರಲ್ವ ಏನು ಲಾಭ ಆದರೂ ನಮಗೆ ಬರ್ತದೆ ಅಂತೇಳಿ ನಮ್ಮ ರೈತರಿದ್ದು ಔದಾಸೀನ್ಯ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ರೈತರ ಇವತ್ತು ಎಲ್ಲ ಒಟ್ಟುಗೂಡಿ ಚಳವಳಿ ಅಲ್ಲ ಇದಕ್ಕೆ ಸರಿಯಾದಂತಹ ಪ್ರತಿಭಟನೆಯನ್ನು ಮಾಡಿದರೆ ಯಾವ ಎಮ್ ಎಲ್ ಎ ಆಗಲಿ ಯಾವ ಮಂತ್ರಿ ಆಗಲಿ ಅವರ ಮನೆ ಬಾಗಿಲಿಗೆ ಬರ್ತಾನೆ ನಮ್ಮ ಶಕ್ತಿನ ಹನುಮಂತನಿಗೆ ಅವನ ಶಕ್ತಿ ಗೊತ್ತಿರಲಿಲ್ಲ ಅಂತ ಹಾಗೆ ರೈತರಿಗೆ ನಮ್ಮ ಶಕ್ತಿ ಗೊತ್ತಿಲ್ಲದೆ ನಾವು ಈ ಸ್ವಲ್ಪ ತೊಂದರೆಯಲ್ಲಿದ್ದೇವೆ ಆದರೆ ನಾವು ಮಾತ್ರ ನಮ್ಮ ಹೋರಾಟವನ್ನು ಅಥವಾ ಪ್ರಯೋಗಗಳನ್ನು ನಾವು ನಿಲ್ಲಿಸಲಿಲ್ಲ ಇವರು ನಮಗೆ ಕರಾವಳಿ ಪ್ಯಾಕೇಜ್ ಕೊಡಲಿಲ್ಲ ಹೋಗಲಿ ನಿಮ್ಮ ಕರಾವಳಿ ಪ್ಯಾಕೇಜ್ ನಮ್ಮಲ್ಲೂ ಇದೆ ಒಂದು ಯೋಜನೆ ಈಗ ಮಾಡ್ತಾ ಇದ್ದೇವೆ ಏನಂದರೆ ರೈತರು ನಾವು ಅಧಿಕಾರಿಗಳ ನಡಿಗೆ ರೈತರ ಕಡೆಗೆ ಅದನ್ನು ತದ್ವಿರುದ್ಧವಾಗಿ ಅದು ಪ್ರಯೋಜನ ಇಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ ನಮ್ಮ ಸ್ವಂತ ಒಂದು ಐಡಿಯಾವನ್ನು ಮಾಡಿದೆವು ರೈತರ ನಡಿಗೆ ವಿದ್ಯಾರ್ಥಿಗಳ ಕಡೆಗೆ ಅಂತ ಯಾಕಂದರೆ ಸಣ್ಣದಿರುವಾಗ ನಾನೀಗ ಸಣ್ಣದಿರುವಾಗ ನಾವು ಕೃಷಿಯಿಂದ ಬಂದವರು ಆ ವಿದ್ಯಾರ್ಥಿಗಳಿಗೆ ಒಂದು ಕೃಷಿಯ ಬಗ್ಗೆ ಸ್ವಲ್ಪ ಒಂದು ಗಂಟೆಯ ಪಾಠವನ್ನು ಹೆಚ್ಚಿನ ಶ ಆಸಕ್ತ ಶಾಲೆಗಳಲ್ಲಿ ಕೆಲವು ಆಸಕ್ತ ಶಾಲೆಗಳಲ್ಲಿ ನಾವು ಸಪೋರ್ಟ್ ಮಾಡ್ತಾರೆ ಕಳೆದ ವರ್ಷ ಮಾಡಿದೆ ನಾವು ಅವರಿಗೆ ಇದು ಬೀಜ ಅದನ್ನು ಹೇಗೆ ಹಾಕುವುದು ಅಟ್ಲೀಸ್ಟ್ ತರಕಾರಿಯಾದರೂ ಮನೆಯಲ್ಲಿ ಮಾಡಿ ಅಥವಾ ಶಾಲೆಯಲ್ಲಿ ಮಾಡಿ ಅಂತ ಹೇಳಿ ಅದನ್ನು ಮಾಡಿದೆವು ಈ ಸಲ ಇದು ಒಳ್ಳೆ ಪ್ರಯೋಗ ಆಯಿತು ಅದು ಸ್ವಲ್ಪ ಇನ್ನು ಇನ್ನೂ ಕೂಡ ಆಗಿದೆ ಅದು ಯಶಸ್ವಿ ಸಂಪೂರ್ಣ ಆಗಿದೆ ಅಂತಲ್ಲ ಯಾಕಂದ್ರೆ ನಮಗೆ ಡಿಸೆಂಬರ್ ತನಕ ಮಾತ್ರ ಟೈಮ್ ಇರೋದು ಒಂದೆರಡು ಮೂರು ನಾಲ್ಕು ಶಾಲೆಗಳನ್ನು ಈಗ ಆರಿಸಬೇಕಾಗಿದೆ ಈಗ ವಿದ್ಯಾರ್ಥಿಗಳು ಒಂದು ಕ್ರಾಂತಿಕಾರಿ ಹೆಜ್ಜೆಗೆ ಇಳಿದಿದ್ದಾರೆ ಅದು ಭಾಳ ಸಂತೋಷದಂಥ ವಿಚಾರ ನೀವು ನೋಡಿರಬಹುದು ವಿದ್ಯಾರ್ಥಿಗಳು ಬಂಜರು ಗದ್ದೆಯ ಕಡೆಗೆ ಅಂತೇಳಿ ಮೊನ್ನೆ ಜಾವಡ್ಕರ್ವರು ಒಂದು ಮಾತು ಹೇಳಿದರು ಕಾಲೇಜುಗಳಲ್ಲಿ ನಿಮ್ಮ ಸಂಶೋಧನೆಯನ್ನು ನಿಲ್ಲಿಸಿ ಅವರ ಒಂದು ಹೇಳಿಕೆ ಇತ್ತು ನೀವು ಸಾಮಾಜಿಕ ಕಾರ್ಯ ಕೇಳಿರಿ ಅಂತೇಳಿ ರೆಚರರ್ಗಳಿಗೆ ಒಂದು ಅದು ಒಂದು ಆದೇಶವನ್ನು ಕೊಟ್ಟರು ಈಗ ಕಾಲೇಜುಗಳು ಹತ್ತಿರದ ತಮಗೆ ಏನು ಸಾಧ್ಯ ಇದೆ ಹತ್ತಿರದ ಗದ್ದೆಗಳನ್ನು ತೆಗೆದುಕೊಂಡರು ಅಲ್ಲಿಯ ಸ್ಥಳೀಯ ರೈತರ ಪ್ರೋತ್ಸಾಹದಿಂದ ಅದನ್ನು ಉತ್ತು ಬಿತ್ತು ವಿದ್ಯಾರ್ಥಿಗಳನ್ನು ನೇಜಿ ನಡುವಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಡೆ ನಡೀತಾ ಇದೆ ಇನ್ನು ನಮಗೆ ಆಧಾರ ಅವರೇ ಆ ಮಕ್ಕಳೇ ಅವರಿಗೆ ಕೃಷಿ ಪಾಠ ಏನು ಮಾಡಬೇಕು ಮುಂದಕ್ಕೆ ನಮಗೆ ಉತ್ತಮವಾದಂಥ ಹಾರ ತೆಗೊಳ್ಳದಿದ್ರೆ ಪ್ರಧಾನಮಂತ್ರಿಯೂ ಬದುಕುವುದಿಲ್ಲ ಯಾರು ಬದುಕು ಯಾರು ಬದುಕುವುದಿಲ್ಲ ಬೆಳಗ್ಗೆ ಹೇಳುವಾಗ ರೈತ ಕರೆದಂಥ ಹಾಲಿನ ಚಾವೇ ಬೇಕು ಮಧ್ಯಾಹ್ನ ರೈತ ಬೆಳೆದಂಥ ಗೋಧಿಯ ಚಪಾತಿಯ ಅಥವಾ ಅಕ್ಕಿಯ ಅನ್ನವೇ ಬೇಕು ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ತೊಡಗಿಸಿ ನಾವು ಒಂದು ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ ಯಶಸ್ ಇದು ಸ್ಲೋಲಿ ಈಗ ಅದಕ್ಕೆ ಹಳ್ಳಿಯ ರೈತರ ಪ ಪ್ರೋತ್ಸಾಹವಿದೆ ವಿದ್ಯಾರ್ಥಿಗಳ ಪೋಷಕರ ಪ್ರೋತ್ಸಾಹವಿದೆ ವಿದ್ಯಾರ್ಥಿಗಳಿಗೆ ಇದು ಎನ್ ಎಸ್ ಎಸ್ ಕ್ಯಾಂಪ್ ಇರ್ತದೆ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಇರ್ತದೆ ಅವರೀಗ ಹಳ್ಳಿಯ ಗದ್ದೆಗಳಿಗೆ ಬರುವಂಥ ಒಂದು ಪ್ರಕ್ರಿಯೆ ಪ್ರಯೋಗ ಒಂದು ಈ ವರ್ಷದಿಂದ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಹೋದ ವರ್ಷ ಪೆರಂಡೆ ಎಂಬ ಊರಿನಲ್ಲಿ ಅದೇ ಮಕ್ಕಳು ನಾಟಿ ಮಾಡಿ ಆ ಭತ್ತವನ್ನು ತೆಗೆದು ಅಕ್ಕಿ ಮಾಡಿ ಊಟ ಮಾಡಿದ್ದಾರೆ

ಯಾವ ವ್ಯಕ್ತಿಗೆ ಇದೆ ಪಕ್ಷಕ್ಕಲ್ಲ ಪಕ್ಷಕ್ಕೆ ಇಲ್ಲವೇ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲ ಆದರೆ ವ್ಯಕ್ತಿಗಳಿಗೆ ಯಾರಿಗೆ ಅಂತ ಹೇಳಿ ಆ ವ್ಯಕ್ತಿಯನ್ನು ಗುರುತಿಸಿ ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಆದರೆ ಈ ಅದು ಏನಾಗ್ತದೆ ಅದು ಗೊತ್ತಿಲ್ಲ ಜನತಾ ನೀವು ಹಿಂದೆ ಪೊಲ್ಲು ಭರವಸೆಗಳನ್ನು ಪ್ರತಿ ಚುನಾವಣೆಯಲ್ಲಿ ನೀಡ್ತಾ ಇದಾರೆ ರೈತರಿಗೆ ಹ ಈಗ ಅದೇ ಅದಕ್ಕೆ ನಾವು ಏನ್ ಮಾಡ್ತೇವೆ ನಿಮ್ಗೆ ಒಂದು ವೇಳೆ ನನ್ಗೆ ನಮ್ಗೆ ಈ ಇಷ್ಟವರೆಗೆ ನಾನು ಈಗಲೂ ಹೇಳ್ತಾ ಇದ್ದೇನೆ ನಮ್ಗೆ ಒಂದು ರಾಜಕೀಯ ಪಕ್ಷದ ಪ್ರಶ್ನೆ ಅಲ್ಲ ಅದನ್ನ ಅಂದರೆ ನಾವು ರಾಜಕೀಯ ಪಕ್ಷ ಅಂತ ಹೇಳ್ತೆ ಅದನ್ನು ತಿರುಗಿಸಬಹುದು ಅವರು ಒಂದು ಉಳಿಪಾಡಿಗುತ್ತು ರಾಜೇಶ್ ನಾಯಕರವರು ಹುಟ್ಟು ಕೃಷಿಕರು ಮತ್ತು ಸಂಶೋಧಕರು ನಿಜವಾಗ್ಲು ಪ್ರಯತ್ನ ಅದು ಅಂತ ಒಂದು ಕೃಷಿ ಇನ್ನೂರು ಮುನ್ನೂರು ಎಕರೆ ಇದೆ ಈಗ ಅದನ್ನ ಅದನ್ನ ಕೃಷಿಯ ಆ ಬರಡು ಬಂಜರ ಭೂಮಿಯನ್ನು ಕೃಷಿ ಅವರು ಮಾಡುವುದಲ್ಲದೆ ಬೇರೆಯವರಿಗೆ ಕೃಷಿ ಮಾಡಲಿಕ್ಕೆ ತನ್ನಿಂದಾದ ಸಹಾಯವನ್ನು ಮಾರ್ಗದರ್ಶನವನ್ನು ಮಾಡುವವರು ಈಗ ಜಿಲ್ಲೆಯಲ್ಲಿ ಅವರು ನಮ್ಮ ಧ್ವನಿ ನಮ್ಮಲ್ಲಿ ಕೆಲವಾರು ಸಮಸ್ಯೆಗಳ ಧ್ವನಿಯನ್ನು ಎತ್ತುವರು ಬೆಳ್ತಂಗಡಿ ಶಾಸಕ ಮಂತ್ರಿಗಳಾಗಿರತಕ್ಕಂಥ ವಸಂತ ಬಂಗೆಯರು ಹೊರತು ನಾವು ಕೊಟ್ಟಂತ ಮನವಿಗಳನ್ನು ಹರಿದಾಕಿದಂತಹ ಮಂತ್ರಿಗಳಿದ್ದಾರೆ ನಮಗೆ ಕೊಟ್ಟ ಕೂಡಲೇ ಅಕ್ನಾಲಜ್ಮೆಂಟ್ ಬರ್ತದೆ ವಸಂತ ಬಂಗೇರ ಕೈಯಲ್ಲಿ ಕೊಟ್ಟ ಕೂಡಲೇ ಪತ್ರ ಉತ್ತರ ಬರ್ತದೆ ರಿಪ್ಲೈ ಬರ್ತದೆ ಆದ್ರೆ ಇಲ್ಲಿ ಜವಾಬ್ದಾರಿ ಮಂತ್ರಿಗೆ ಕೊಟ್ಟಂತ ಲೆಟರ್ ಸೀಲ್ ಇದೆ ಅದನ್ನು ಹರಿದಾಕಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತೇನೆ ನಾನು ಅದ್ರೆ ಅವ್ರಿಗೆ ಬೇಡ ರೈತ ಸಂಘದ ಇದು ಬೇಡಿಕೆಗಳು ಬೇಡ ಅವರಿಗೆ ಬೇಡ ಆಗಿದೆ ಇದು ವಾಸ್ತವ್ಯ ಇರಲಿ ಬೇಡ ನಮಗೆ ನಿಮ್ಮ ಹಂಗಾಮಿ ಇಲ್ಲ ಅದು ಅಂತ ಪರಿಸ್ಥಿತಿ ಬಂದ್ರೆ ನಾವು ನೋಟಾ ಓಟಿಗೆ ನಾವು ನಮ್ಮಲ್ಲೂ ಕೆಲವು ರೈತರು ಸದಸ್ಯರಿದ್ದಾರೆ ಬೇಡ ಯಾರ ಇಬ್ರು ಬೇಡ ನೋಟಾ ಓಟ ಹಾಕಿ ಅಂತ ಹೇಳಿ ನಾವು ಪ್ರಚಾರ ಬಹಿಷ್ಕರಿಸುವುದು ಬೇಡ ಅಲ್ಲಿ ನೋಟಾ ಓಟಿಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಹಾಕುಂಟಲ್ಲ ಅದು ನಮ್ಮ ಒಂದು ಇದು ಎಸ್ ಈಗಾಗಲೇ ನೀವು ಹೇಳಿದ ಹಾಗೆ ಒಪ್ಕೊಳ್ಳೋಣ ಆದರೆ ಯಾಂತ್ರಿಕೃತ ಒಂದು ಬೇಸಾಯದತ್ತ ಅಥವಾ ಒಂದು ವ್ಯವಸಾಯದತ್ತ ಒಂದು ಮುಖ ಮಾಡ್ತಾ ಇರುವಂಥದ್ದು ಆ ದಿತ್ತಿಯಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ಎಷ್ಟರ ಮಟ್ಟಿಗೆ ನಿಮಗೆ ಸಪೋರ್ಟ್ ಅನ್ನು ನೀಡಿದೆ ಯಾಂತ್ರಿಕ ವ್ಯವಸಾಯ ಆಗಿರ್ಬೋದು ಈಗಾಗಲೇ ಹೇಳಿದೆ ಹನ್ನೊಂದು ಹೋಬಳಿಗಳಲ್ಲಿ ಯಾಂತ್ರಿಕ ಕೃಷಿಗಾರಿಕೆಗೆ ಬಾಡಿಗೆ ಯಂತ್ರಗಳನ್ನು ನೀಡಲಾಗ್ತದೆ ಕೇಂದ್ರಗಳಲ್ಲಿ ಅನ್ನುವಂಥದ್ದು ನಿಜ ನಾವು ನಿಮ್ಮ ಪತ್ರಿಕೋದ್ಯಮದ ಯುವಕರಲ್ಲಿ ನಾನು ಕೇಳ್ತೇನೆ ಸಂಶೋಧನೆ ಅದನ್ನು ವಾಸ್ತವ್ಯವಾಗಿ ನೀವೇ ಪ್ರಯೋಗ ಮಾಡಿ ಇದು ಏನು ಸ್ಟಡಿ ಮಾಡಿ ಅದನ್ನು ಅದನ್ನು ಸ್ಟಡಿ ಇದೆ ಸರಿ ಅದರಲ್ಲಿ ಕೂಡ ಹತ್ತು ಹಲವಾರು ಸಮಸ್ಯೆಗಳು ಗ್ರಾಮ ನಾವು ಹೇಳಿದರೆ ಜಾಸ್ತಿ ಆಗ್ತದೆ ಅದು ಇವತ್ತು ಮೆಷಿನ್ ಕೆಟ್ಟು ಹೋಯಿತು ಇವತ್ತು ಜನ ಇಲ್ಲ ಅಲ್ಲಿ ಮಾಡುವಂಥ ಯಾಂತ್ರಿಕೃತ ಕೆಲಸ ಮಾಡುವಂಥ ಇವರಿಗೆ ಸರಿಯಾದ ಸಂಬಳ ಕೊಡದೆ ಕೇವಲ ಅದೊಂದು ಏನೋ ಒಂದು ಒತ್ತಾಯದ ಇದು ಈ ಹನ್ನೊಂದು ಹೋಬಳಿಗಳಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನಾನು ಹೇಳುವುದಕ್ಕಿಂತ ಪತ್ರಕರ್ತರು ಅದನ್ನು ಪರಿಶೀಲಿಸಿ ವರದಿ ಮಾಡಲಿ ಸತ್ಯಾಂಶ ಸಿಗ್ತದೆ ನಾವು ಹೌದು ನಾವು ಎಲ್ಲವನ್ನು ವಿರೋಧಿಸುವವರು ಹೇಳ್ತಾರೆ ಅವರಿಗೆ ರೈತ ಸಂಘದವರಿಗೆ ಬೇರೆ ಕಸುಬಿಲ್ಲ ವಿರೋಧಿಸ್ತಾರೆ ನೀವು ನಿಷ್ಪಕ್ಷಪಾತವಾಗಿ ನಿಮ್ಮ ಅದನ್ನು ನಿಮ್ಮ ಮೇಲೆ ಬಿಡ್ತೇನೆ ಒಂದು ಸಾವಿರದ ಆರ್ನೂರು ರೂಪಾಯಿ ಬಾಡಿಗೆ ಅಥವಾ ಏನು ಪ್ರೋತ್ಸಾಹ ಧನ ನೀಡ್ತಾರೆ ಇದು ಎಲ್ಲ ಕೊಡ್ತಾ ಇಲ್ವಾ ಹಾಗಾದ್ರೆ ಕೊಡ್ಬಹುದು ಒಂದು ಸಾವಿರದ ಆರ್ನೂರು ರೂಪಾಯಿ ಆದ್ರೆ ಯಾರು ಮಾಡ್ತಾ ಇಲ್ಲ ಯಾಂತ್ರಿಕ ಬೇಸಾಯ ಮುಲ್ಕಿ ಮುಲ್ಕಿ ಹೋಬಳಿಯಲ್ಲಿ ಮತ್ತೆ ಕೆಲವು ಕಡೆ ಬಹಳ ಅದಕ್ಕಿಂತಲೂ ನಮ್ಗೆ ಅವರ ಒಂದು ಸಾವಿರದ ಆರುನೂರು ಪಡೆದು ಈ ಜುಜುಬಿ ಹಣಕ್ಕಾಗಿ ಒದ್ದಾಡೋದಕ್ಕಿಂತ ಎನ್ ಎಸ್ ಎಸ್ ವಿಭಾಗದ ಮಕ್ಕಳನ್ನು ತಂದು ಅವರಿಗೆ ಪಾಠ ಹೇಳಿ ಅವರಿಗೆ ಊಟ ಹಾಕಿದರೆ ಊಟ ಮತ್ತು ತಿಂಡಿ ಹೊಟ್ಟೆ ಗಟ್ಟಿ ಮಾಡಿ ಅದೇ ಅಕ್ಕಿಯನ್ನು ಸ್ವಲ್ಪ ನಾವು ಹೇಳಿದ್ದೇವೆ ನಿನ್ನೆ ನಾವು ನಾನೇ ಒಂದು ಸ್ಥಳ ಸಮೀಕ್ಷೆ ಮಾಡಿದ್ದೇವೆ ಕೋಣಜೆ ಕಲ್ಲಿಮಾರು ಎಂಬಲ್ಲಿ ಇಲ್ಲಿನ ಕಾರ್ ಸ್ಟ್ರೀಟಿನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಈಗ ಅಲ್ಲಿ ಬಂದು ಏಳು ಎಕರೆ ಜಾಗವನ್ನು ಮಾಡ್ತಾರೆ ಎಲ್ಲಿ ನಾವುದು ಸ್ವತಂತ್ರ ದಿನ ಹೊತ್ತು ಅಲ್ಲಿ ಗ ಗದ್ದೆಯನ್ನು ಧರ್ಮಸ್ಥಳ ಇವರಿಗೆ ನಾನು ಟ್ರ್ಯಾಕ್ಟ್ರ್ನಲ್ಲಿ ನಾವು ಉಳ್ಳಿಕ್ಕೆ ಹೇಳಿದ್ದೇವೆ ಆ ಟ್ರ್ಯಾಕ್ಟ್ರ್ನಲ್ಲಿ ಉತ್ತು ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ನೇಜಿ ಹಾಕುವುದು ಹೇಗೆ ಅಂತ ಹೇಳಿ ಅವರಿಗೆ ಕೌಶಲ್ಯ ಅಭಿವೃದ್ಧಿಯಲ್ಲಿ ಬರ್ತದೆ ಅದು ಈಗ ಒಂದು ಕೌಶಲ್ ಮೋದಿಯವರು ಅಭಿವೃದ್ಧಿ ಇದೆ ಅದು ಇದ್ರ ಕೃಷಿಯಲ್ಲೂ ಬರ್ತದೆ ಅದು ಅದನ್ನು ಈ ಮಕ್ಕಳಿಗೆ ಹೇಳಿಕೊಟ್ಟು ಆ ಮತ್ತೆ ಆ ಬಳಿಕ ಅವರಿಗೆ ಗೊಬ್ಬರ ಹಾಕಿಸ್ತೇವೆ ನಾವು ಹೇಗೆಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಸಿರೆಲೆ ಗೊಬ್ಬರಗಳು ಬೇಕಾದಷ್ಟು ಉಂಟು ಅದನ್ನು ಕಡಿದು ಸ್ವಚ್ಛತಾ ಆಂದೋಲನ ಅದು ಸ್ವಚ್ಛತಾ ಆಂದೋಲನ ಆಗ್ತದೆ ಭಾರತವು ಸ್ವಚ್ಛ ಆಗ್ತದೆ ಬರೇ ಮಾರ್ಗದ ಬದಿಯಲ್ಲಿ ವೈಟ್ ವೈಟ್ ಕದ್ದರ ಹಂಗೆ ಹಾಕೊಂಡು ಒಂದು ಹಿಡ್ಸುಟ್ಟು ಇಟ್ಕೊಂಡು ಗುಡಿಸಿದ್ರೆ ಅದು ಸ್ವಚ್ಛತಾ ಆಂದೋಲನ ಅಲ್ಲ ಇದು ಅವರದ್ದು ಈಗ ಆಗ್ತಾ ಇರೋದು ಅದು ಆದ್ರೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ಇದನ್ನು ಪಾಠ ಹೇಳಿಕೊಟ್ಟು ಅವರ ಅವರಿಗೆ ಹೊಟ್ಟೆಗೆ ಕೊಡಬೇಕು ಪಾಪ ಅವರನ್ನು ಆಟ ಆಡಿಸಿ ಈ ಕೆಸರಿನ ವಾಸನೆಯನ್ನು ಕೆಸರಿನ ಆ ಪರಿಮಳ ವಾಸನೆ ಅಂತ ನಾನು ಹೇಳುವುದಿಲ್ಲ ಪರಿಮಳವನ್ನು ನಾವು ಉಣ್ಣಿಸುವ ಒಂದು ಯೋಜನೆಗೆ ನಾವು ಕೈ ಹಾಕಿ ಸರ್ಕಾರದ ಸವಲತ್ತುಗಳನ್ನು ನಿರ್ಲಕ್ಷಿಸಿದ್ದೆ ನೀವು ಏನು ಈಗ ಅದನ್ನು ಕೂಗುದನ್ನು ಮರ್ತಿದೀರಿ ಹಾಗಾದ್ರೆ ಇನ್ನೊಂದು ಒಂದು ಪ್ರಗತಿ ಮುಖ ಮುಖ ಯಾಕಂದ್ರೆ ಅವರನ್ನು ಅವರನ್ನು ಹೊಂದಿಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನೂ ಆಲ್ಟರ್ನೇಟಿವ್ ಇದೆ ನಾವು ಬೇಡಿಕೆಯಲ್ಲಿ ಇಟ್ಟಿದ್ದೇವೆ ಈಗ ರಾಜೇಶ್ ನಾಯ್ಕ ಉಳಿಪಾಡಿಗೊತ್ತು ರಾಜೇಶ್ ನಾಯಕರ ಆ ತುಳುನಾಡು ಕೃಷಿಕರ ಅಂತ ಇಂತ ಇದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಉಳುವಂಥ ಖರ್ಚನ್ನು ಅವರು ಕೊಡ್ತಾರೆ ಉಳುವನ್ನು ಖರ್ಚನ್ನು ಕೊಟ್ಟು ಅಲ್ಲಿ ಭತ್ತ ಆಗ್ತದೆ ಆ ಭತ್ತ ಮೇಲೆ ಭತ್ತವನ್ನು ಅವರಿಗೆ ಬಿಟ್ಟು ಹೋಗ್ತಾರೆ ನಾವು ಕೂಡ ಅದೇ ಮಾಡಿದ್ದೇವೆ ನಾನು ಘೋಷಣೆ ಮಾಡಿದ್ದೇವೆ ನಾವು ಉತ್ತು ಕೊಡ್ತೇವೆ ಉಳು ಉಳುಮೆ ಮಾಡಿ ಕೊಡ್ತೇವೆ ಭತ್ತ ನಿಮಗೆ ಬೈ ಹುಲ್ಲು ನಮಗೆ ಯಾಕಂದ್ರೆ ಇವರು ಒಂದು ಹತ್ತೈವತ್ತು ಸಾವಿರ ರೂಪಾಯಿ ಹಾಕಬೇಕಾಗ್ತದೆ ಯಾರ ಹಣವು ಧರ್ಮಕ್ಕೆ ಅದು ಅದಕ್ಕೆ ಬೆಲೆ ಇಲ್ಲದೆ ಹೋಗಬಾರ್ದು ಆದ್ರಿಂದ ನಾವು ಅವರಿಗೆ ಆ ಭತ್ತದ ಹುಲ್ಲು ಎಷ್ಟು ಅವರ ಇಷ್ಟು ಹಣ ಹಾಕಿದ್ದಾರೆ ಆ ಪೋರ್ಷನ್ ಅನ್ನು ಅವರಿಗೆ ಕೊಟ್ಟು ಉಳಿದದನ್ನು ಯಾಕಂದ್ರೆ ಅವರು ಅದು ಬೈ ಹುಲ್ಲು ತಿನ್ನುವುದು ದನವೇ ಯಾರ್ಧ ಆಗ್ಲಿ ಬೇಕಾದ್ರೆ ಅಲ್ಲಿ ಸ್ಥಳೀಯ ರೈತರ ಅವಶ್ಯಕತೆ ಇದ್ರೆ ಅವರಿಗೆ ಕೊಡ್ತೇವೆ ಅಕ್ಕಿಯನ್ನು ಮಕ್ಕಳೇ ನೀವು ಕೊಂಡೋಗಿ ಅಂತ ಹೇಳ್ತಾರೆ ನಮ್ಮ ಭತ್ತದ ಕೃಷಿ ಇದು ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು ವೀಕ್ಷಕರೇ ಸಣ್ಣ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ಕರಾವಳಿ ಜಿಲ್ಲೆಯಲ್ಲಿ ಆಗಿರ್ಬೋದು ಕೃಷಿಕರಿಗೆ ಯಾವ ತೊಂದರೆ ಆಗ್ತಾ ಇದೆ ಅನ್ನದಾತನ ಕೂಗು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ ಈ ಹಿಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆದ್ರೆ ರೈತರು ಯಾವ ಯಾವ ಒಂದು ಆಂಗಲ್ ಹತ್ರ ಅಥವಾ ಯಾವ ಒಂದು ಹೊಸ ಮುಖದತ್ತ ಮುಖ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಅದು ನೀವು ಈಗಾಗಲೇ ಹೇಳಿದ್ರು ಅವರು ವಿದ್ಯಾರ್ಥಿಗಳನ್ನು ಮತ್ತೆ ಒಂದು ಏನು ಕೆಸರಲ್ಲಿ ತೊಡಗಿಸಿಕೊಳ್ಳುವಂಥದ್ದಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಮುಂದಾಗ್ತಾ ಇದೆ ಅನ್ನುವಂಥದ್ದು ಎಸ್ ಅವರ ಜೊತೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಈಗಾಗಲೇ ನೀವು ಹೇಳ್ತಾ ಇದ್ರಿ ಕೆಸರಿನ ವಿಚಾರದಲ್ಲಿ ಮಾತಾಡ್ತಿದ್ರಿ ವಿದ್ಯಾರ್ಥಿಗಳಿಗೆ ಒಂದು ಆ ದಿನ ಕೆಸರಲ್ಲಿ ಆಟವಾಡಿಸಿದ್ರ ಜೊತೆಗೆ ಒಂದು ಕೃಷಿಯೇತರ ಚಟುವಟಿಕೆಗಳು ತೊಡಗಿಸ್ಕೊಳ್ಬೇಕು ಈ ಈ ಒಂದು ಥಿಂಕಿಂಗ್ ಏನು ಅಂತು ಈ ಪ್ಲಾನ್ ಹೇಗೆ ಒಂದು ನಿಮ್ಮ ತಲೆಗೆ ಬಂತು ನಮ್ಮ ತಲೆಗಲ್ಲ ಇದು ಮೊದಲು ಸಮಗ್ರ ತುಳುನಾಡ ಕೃಷಿ ಕ್ರಾಂತಿ ಅಂತೇಳಿ ಅವರು ಅಲ್ಲಲ್ಲಿ ಸ್ವಸಹಾಯ ಸಂಘಗಳನ್ನು ರಾಜೇಶ್ ನಾಯ್ಕರವರು ಸ್ವಸಹಾಯ ಸಂಘ ಮತ್ತು ಸ್ತ್ರೀಶಕ್ತಿ ಗುಂಪುಗಳಿಗೆ ಸ್ವಲ್ಪ ಬಂಡವಾಳವನ್ನು ಕೊಡ್ತಾಯಿದ್ರು ಮಾಡಲಿಕ್ಕೆ ಮಾಡಿದ್ದಾರೆ ಮೂರು ಕಡೆ ನಾವು ಯಶಸ್ವಿಯಾಗಿದ್ದೇವೆ ಮೂರು ನಾಲ್ಕು ಕಡೆ ಬಂಟ್ವಾಳ ತಾಲೂಕಿನಲ್ಲಿ ನಾಲ್ಕು ಕಡೆ ಮತ್ತು ಪೊಳಲಿ ಈ ಕಡೆಯಲ್ಲೆಲ್ಲ ಮಾಡಿ ಯಶಸ್ವಿಯಾಗಿದ್ದೇವೆ ಆಗ ನಾವು ಒಂದು ಪತ್ರಿಕೆಯಲ್ಲಿ ಒಂದು ಇದನ್ನು ಓದಿದೆವು ಪೆರಂಡೆ ಎಂಬ ಸ್ಕೂಲು ಮಾದರಿ ಇದಕ್ಕೆ ಇಲ್ಲೇ ಕೋಣಜೆ ಹತ್ರ ಒಂದು ಪೆರಂಡೆ ಅಂತ ಒಂದು ಊರಿದೆ ಅಲ್ಲಿನ ಮಕ್ಕಳು ಮಾದರಿ ಯಾಕಂದರೆ ಅವರು ಈ ಬಂಜರು ಭೂಮಿಯನ್ನು ದತ್ತು ಇದು ತಗೊಂಡು ಆ ಶಾಲೆಗೆ ತಗೊಂಡು ಆ ಅದರ ಒಡೆಯ ಅವನಿಗೂ ಸ್ವಲ್ಪ ಗೇಣಿ ಗೇಣಿ ಅಂತ ಈಗ ಕೊಡ್ಲಿಕ್ಕೆ ಆಗೋದು ಒಂದು ಸ್ವಲ್ಪ ಅವನ ಅದಕ್ಕೊಂದು ಗೌರವ ಗೌರವದ ಒಂದು ಸ್ಥಾನವನ್ನು ಕೊಟ್ಟು ಉಳಿದದನ್ನು ಈ ಮಕ್ಕಳು ನಾಟಿ ಬೀಜ ಬಿತ್ತನೆ ಬೀಜ ಮಾಡಿ ನಾಟಿ ಮಾಡಿ ಆಮೇಲೆ ಅದನ್ನು ಅಕ್ಕಿ ಮಾಡಿ ಕುಟ್ಟಿ ಮೊದಲನ ಕ್ರಮದಲ್ಲಿ ಅದೊಂದು ಸಾಹಸಮಯವಾದಂಥ ಕೆಲಸ ಅದನ್ನು ನೋಡುವಾಗ ನಾವು ಪತ್ರಿಕೆಗಳಲ್ಲಿ ನಮಗೂ ಒಂದು ತಲೆಗೆ ತಲೆಗೋಯ್ತು ನಾವಾಗ ಈ ಕಾಲೇಜ್ಗಳಲ್ಲಿ ನಿಮ್ಮ ಸರ್ಕಾರಿ ಕಾಲೇಜ್ ಕಾವೂರು ಮತ್ತು ಮೂಡಬಿದ್ರಿ ಜೈನ್ ಸ್ಕೂಲು ಇಲ್ಲೆಲ್ಲ ಹೇಳಿದೆವು ಎನ್ ಎಸ್ ಎಸ್ ಇದೆ ನೀವು ಕೊಡ್ತೀರಾ ನಮಗೆ ಸಾಕಾರ ಒಂದು ವರ್ಷ ಸ್ವಲ್ಪ ಇದಾಯ್ತು ಆದರೆ ಈ ವರ್ಷ ಹೆಚ್ಚಿನ ಆ ಜಾವೇಡ್ಕರ್ ಅವರ ಆ ಒಂದು ಆದೇಶ ಉಂಟಲ್ಲ ಇದು ಹೆಚ್ಚಿನವರಿಗೆ ಪ್ರೇರೇಪಡೆಯ ಅದಕ್ಕೋಸ್ಕರ ನಾವು ಅದಕ್ಕೆ ಈಗ ಅಂದರೆ ಕ್ಯಾಪಿಟಲ್ ಬೇಕೀಗ ಒಂದು ಉತ್ತು ಉಳಿತು ಸ್ವಲ್ಪ ಇದಾಗ ಒಂದು ಅರವತ್ತು ಸಾವಿರ ರೂಪಾಯಿ ಟೋಟಲ್ ಒಂದು ಎಷ್ಟು ಇದು ಏಳು ಎಕರೆಗೆ ಬೇಕಾಗ್ತದೆ ಅದನ್ನೀಗ ನಾವು ತಗೊಳ್ತೇವೆ ಅವರಿಂದ ತಗೊಳ್ತೇವೆ ಅಥವಾ ಹೀಗೆ ಏನಾದರೂ ಒಟ್ಟು ಮಾಡಿ ಸ್ವಲ್ಪ ಈಗ ಅದಕ್ಕೆ ಕೆಲವರು ಮುಂದೆ ಬಂದಿದ್ದಾರೆ ಆದರೆ ಅವರಿಗೆ ನಾವು ರಿಟರ್ನ್ ಮಾಡಬೇಕಾದ್ರೆ ಯಾವುದು ಆ ಕೊಟ್ಟ ಹಣವನ್ನು ಸ್ವಲ್ಪ ಅದರ ಬಟ್ಟೆ ಸಮೇತವಾಗಿ ಕೊಡಬೇಕು ಉಳಿದ ಅಕ್ಕಿಯನ್ನು ನಾವು ಮಕ್ಕಳಿಗೆ ಹೇಳಿದೆ ನೀವೇ ಕೊಂಡೋಗ್ಯಪ್ಪ ನೀವೇ ಆದರೆ ನೀವು ಕೂಡ ಅದಕ್ಕೆ ರೇಟ್ ಹಾಕಬೇಕು ಭತ್ತಕ್ಕೂ ನೀವು ರೇಟ್ ಹಾಕಬೇಕು ಬೈ ರೇಟ್ ಹಾಕಬೇಕು ನೀವೇ ಬರೆದಿಡಬೇಕು ಹೇಗೆಂದರೆ ಒಂದು ಎಕರೆ ಗದ್ದೆ ಉಳುಮೆ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ ಅದು ಖಾಲಿ ಅವರಿಗೆ ಆಗ ಒಂದು ಈ ವಿದ್ಯಾರ್ಥಿಗಳಿಗೆ ಪಕ್ಕ ಲಾಭವ ನಷ್ಟವ ಲಾಭ ಮಾಡಿ ತೋರಿಸಿದ್ದಾರೆ ನಮ್ಮ ಕೊಳವೂರಿನಲ್ಲಿ ದಯಾನಂದ ಶೆಟ್ಟಿ ಎಂಬವರು ಇದೇ ಮಕ್ಕಳನ್ನು ನಡೆಸಿ ತೊಂಬತ್ತು ಕ್ವಿಂಟಲ್ ಭತ್ತ ತೆಗೆದಿದ್ದಾರೆ ಯಾಕೆ ನಷ್ಟ ಆಗ್ತದೆ ಆಗ್ತದೆ ಯಾಕಂದ್ರೆ ಮಕ್ಕಳ ಕೈ ಉಂಟಲ್ವಾ ಅದು ನಿರ್ಮಲವಾದಂತಹ ಹೃದಯ ಅಲ್ಲಿ ದೇವರು ಏನೋ ಅದಕ್ಕೊಂದು ಆಶೀರ್ವಾದ ಕೊಟ್ಟಿದ್ದಾರೆ ಎಲ್ಲಿ ಮಕ್ಕಳು ಇದು ನಾಟಿ ಮಾಡಿದರೆ ಅಲ್ಲಿ ಉತ್ತಮವಾದಂಥ ಬೆಳೆ ಬಂದಿದೆ ಎಲ್ಲಿ ಯಂತ್ರ ಯಂತ್ರಗಳು ಮಾಡಿದರೆ ಸ್ವಲ್ಪ ಆಗ್ತದೆ ಬೆಳೆ ಬರುವುದಿಲ್ಲ ಅಂತ ಅಲ್ಲ ಅದಕ್ಕಿಂತಲೂ ಜಾಸ್ತಿ ಮಕ್ಕಳ ಕೈಯಿಂದ ಬರ್ತದೆ ಅಂತ ಹೇಳಿ ನಮ್ಮ ಒಂದು ಪ್ರಾಮಾಣಿಕವಾದ ನಂಬಿಕೆ ಅದು ಈಗ ನಮ್ಮ ಬೇಡಿಕೆ ಏನಂದ್ರೆ ರಾಜೇಶ್ ನಾಯಕರು ಈಗ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ ಅವರೇ ಅಲ್ಲ ಇನ್ನು ಬಂಡವಾಳಶಾಹಿಗಳಿಲ್ವ ಇಲ್ಲಿ ಅವರಿಗೆ ಅದನ್ನು ಕೊಡಿ ನಿಮಗೆ ರಿಟರ್ನ್ ತಗೊಳ್ಳಿ ನೀವು ಇದ್ದ ಬಂಜರು ಭೂಮಿಗಳನ್ನು ಮಕ್ಕಳನ್ನ ತೊಡಗಿಸಿಕೊಂಡು ಸಾರ್ವ ಸ್ತ್ರೀಶಕ್ತಿ ಗುಂಪುಗಳಿವೆ ನಾನು ನಬಾರ್ಡನ್ ಹೇಳಿದೆ ಮತ್ತೆ ಕೆಂಪೆ ನಮ್ಮ ಕೃಷಿ ಅಧಿಕಾರಿಗಳ ಹತ್ರ ಹೇಳಿದೆ ಡಿ ಸಿ ಅವ್ರ ಹತ್ರ ನಾವು ಅವತ್ತು ಅದಕ್ಕೆ ಬಹಿಷ್ಕಾರ ಹಾಕಿದ್ದೇವೆ ಯಾಕಂದ್ರೆ ಒಂದು ಗಂಟೆಯಿಂದ ಏನು ಅದನ್ನು ಮಾತು ಕೇಳಬೇಕಂತ ಅನಿಸಿದೆ ಯಾಕಂದ್ರೆ ಬಹಿಷ್ಕಾರ ಮಾಡಿದಂತ ರೀತಿ ಮತ್ತೆ ಅದು ಯಾಕೋಸ್ಕರ ಬಹಿಷ್ಕಾರ ಮಾಡಿರುವಂತದ್ದು ನೀವು ನೋಡಿದಿರಿ ದಲಿತರ ಮೊನ್ನೆ ಡಿ ಸಿ ಮನ್ನಾ ಏನು ಅವರು ಬೇಡಿಕೆ ಇಟ್ಟದನ್ನು ಇವರು ಕೋಪದಿಂದ ಎದ್ದುಕೊಂಡು ಹೋದ್ರು ಒಬ್ಬ ಜವಾಬ್ದಾರಿಯುತವಾದಂಥ ಅಧಿಕಾರಿ ಕೋಪದಿಂದ ಎದ್ದು ಹೋಗುವುದಲ್ಲ ನಿಜವಾಗ ಅವು ಪಾಪ ಅವರ ಕಷ್ಟವನ್ನು ಅವರು ನಾನು ನಾವಂದರೆ ನಮಗೆ ಕೂಡ ಗೊತ್ತಿದೆ ಒಂದು ಇರುವ ಇಲ್ಲಲ್ಲಿ ಕೊರಗರ ಎರಡು ಫ್ಯಾಮಿಲಿಯ ಒಂದು ಆ ಒಂದು ಪರಿಸ್ಥಿತಿಯನ್ನು ಇವರಿಗೆ ನಾವು ಮನದಟ್ಟು ಮಾಡಿ ಹೇಳಿದ್ದೇವೆ ಕಿವಿ ಕೊಡಲಿಲ್ಲ ಕಿವಿ ಕೊಡಲಿಲ್ಲ ಯಾರು ಒಗೆ ಹೇಳಿದೇನೆ ಅಲ್ಲಿ ಚಳವಳಿ ಆಯಿತು ಈಗ ಉಪ ಕಾರ್ಯದರ್ಶಿಗಳು ಅಲ್ಲಿ ಹೋಗಿ ಅವರಿಂದ ಮನವಿ ತಗೊಂಡು ಟಿಕ್ ಮಾಡಿ ಬಂದಿದ್ದಾರೆ ಆದ್ರೆ ಇಷ್ಟವ್ರಿಗೆ ಯಾವುದೇ ಪರಿಹಾರ ನೀಡಲಿಲ್ಲ ಆದ್ರಿಂದ ನಾವು ಹೋಗಿ ನಮ್ಮ ಎರಡು ಗಂಟೆ ಟೈಮನ್ನು ಯಾಕೆ ವೇಸ್ಟ್ ಮಾಡಬೇಕು ಯಾಕೆ ವೇಸ್ಟ್ ಮಾಡಬೇಕು ಇವರು ಮಾಡೋದಾದ್ರೆ ಬೇಡ ನಮಗೆ ಅಗತ್ಯ ಇಲ್ಲ ಇದರಲ್ಲಿ ನಾವು ಕೊಟ್ಟಂತ ಮನವಿ ಮೊದಲು ಕೊಟ್ಟಿದ್ದೇವೆ ಒಂದೇ ಒಂದು ನಾವು ಪತ್ರಿಕೆಯಲ್ಲಿ ಹೇಳಿದಂತ ಹೇಳಿಕೆಗಳನ್ನು ಯಾವುದನ್ನು ಗಮನಿಸಲಿಲ್ಲ ಯಾವ ಉದಾಹರಣೆಗೆ ಭತ್ತದ ಹಾಗೆ ಭತ್ತದಲ್ಲಿ ನಾವೀಗ ಒಂದು ಬೇಡಿಕೆಯನ್ನು ಇಡ್ತೇವೆ ನಾವು ನೇರವಾಗಿ ಮುಖ್ಯಮಂತ್ರಿಗಳಲ್ಲಿ ಹೇಳ್ತೇವೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಹಲವಾರು ದೇವಸ್ಥಾನಗಳಿದೆ ಅಲ್ಲಿ ಬೇಕಾದಷ್ಟು ಉತ್ಪತ್ತಿ ಬರ್ತದೆ ಆ ಹಣವನ್ನು ಸಾಲ ರೂಪದಲ್ಲಿ ಇವರಿಗೆ ಕೊಡಿ ಈ ಸ್ವಸಹಾಯ ಸಂಘಗಳಿಗೆ ವಿದ್ಯಾರ್ಥಿಗಳ ಕಾಲೇಜುಗಳಿಗೆ ಕೊಡಿ ಅವರು ಭತ್ತದ ಬೇಸಾಯವನ್ನು ಮಾಡಿ ಎಷ್ಟು ಹೆಚ್ಚು ದಿನ ಇದು ಬೇಡ ಅದು ಡಿಸೆಂಬರ್ ತನಕ ಮಾಡಿದರೂ ಅದು ಯಶಸ್ವಿ ಆಗ್ತದೆ ಅವರಿಗೆ ಕೊಡಿ ಆ ಬಂಡವಾಳವನ್ನು ಮತ್ತೆ ನೀವು ಅಕ್ಕಿ ಮುಖಾಂತರ ತೆಗೊಂಡು ಅಥವಾ ಬೈಹುಲ್ಲು ಮುಖಾಂತರ ತೆಕ್ಕೊಂಡು ಗೋಶಾಲೆಗಳನ್ನು ನಡೆಸಿ ಅಥವಾ ಅನ್ನ ಸಂತರ್ಪಣೆಯನ್ನು ಮಾಡಿ ಇವರಿಗೆ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಸೋನ ಮಸೂರಿ ಅಕ್ಕಿ ಬೇಕು ಅದು ಎಲ್ಲಿಂದ ಬರ್ತದೆ ಅದಕ್ಕೋಸ್ಕರ ನಮ್ಮ ಈ ಸೋನ ಮಸೂರಿ ಇಲ್ಲಿಯೂ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸೋ ಮಸೂರಿ ಮಾಡಿದಂಥ ಇದ್ದಾರೆ ಯಾಕೆ ಮಾಡಲಿಲ್ಲ ಇವರು ಅದು ಅದನ್ನು ಮಾಡಿ ಅಂತೇಳಿ ನಾವು ಒಂದು ಬೇಡಿಕೆಯನ್ನು ಮೊನ್ನೆ ಸೇರಿಸಿದೆ ಮುಖ್ಯಮಂತ್ರಿ ವಸಂತ ಬಂಗೇವ ಈಗ ಡೇಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಸನ್ಮಾನ್ಯ ವಸಂತ ಬಂಗೇರ ಮುಖಾಂತರ ಬೆಳ್ತಂಗಡಿ ಶಾಸಕರು ಯಾವ ಶಾಸಕರೇ ಇರಲಿ ಅವರು ಸ್ವಲ್ಪ ಒಂದು ಉತ್ತಮ ಮನೋಭಾವನೆ ವ್ಯಕ್ತಿ ನಮಗೆ ಬೇರೆ ಎಲ್ಲರಿದ್ದು ನಮಗೆ ಗುಟ್ಟು ಗೊತ್ತಾಗಿದೆ ಈಗ ಅವರ ಹತ್ರ ಕೊಂಡೋಗಿ ಕೊಟ್ಟು ಅವರು ಹೇಳಿದರೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ತೇನೆ ಚುನಾ ಯಾವ ಯಾಕಂದ್ರೆ ಚುನಾವಣಾ ವರ್ಷ ಏನಾದರೂ ಆಗೋದಾದರೆ ಆಗಲಿ ಹೋದರೆ ಹೋಗಲಿ ಅಂತ ಈಗಾಗ್ಲೇ ನೀವು ಹೇಳಿದ್ರಿ ಪರ್ಯಾಯ ಬೆಳೆಗಳಿಗೂ ಅಷ್ಟೇ ತೊಂದರೆ ಪಡ್ತಾ ಇದೆ ತೆಂಗಿನ ಬೆಳೆ ಆಗಿರ್ಬೋದು ಅಥವಾ ಅಡಿಕೆ ಆಗಿರಬಹುದು ಇಂಥ ಒಂದು ಬೆಳೆಗಾರರಿಗೆ ಯಾವ ರೀತಿಯಲ್ಲಿ ನೋಡಿ ಬೇರೆ ಹೆಚ್ಚು ಮಾತಾಡೋದು ಬೇಡ ನೀವು ಉಡುಪಿಯಿಂದ ವರದಿ ತರಿಸ್ಕೊಳ್ಳಿ ಇಲ್ಲಿಂದಲೂ ನಿಮ್ಮ ತಲ್ಪಾಡಿಯಿಂದ ಈಚೆ ಆದಮ್ ಕುದ್ದರಿನಿಂದ ತಲಪಾಡಿ ಉಳ್ಳಾಲ ನಮ್ಮ ಆಹಾರ ಸಚಿವರ ಕ್ಷೇತ್ರ ಅದು ತೆಂಗಿನ ಗರಿಗಳು ಒಣಗಿ ಹೋಗಿವೆ ಅದೊಂದು ಕ್ಯಾನ್ಸರ್ ರೋಗ ಅದು ಹೇಳಿ ನಾವು ಒಂದು ಪತ್ರಿಕೆಗೆ ನಾವು ಅದನ್ನು ಒಂದು ವರದಿ ಮಾಡಿ ಅಂತ ಹೇಳಿದೆ ಒಂದು ಇದಕ್ಕೆ ಎಂಥದ್ದು ಒಂದು ಸುದ್ದಿವಾಹಿನಿಗೂ ಹೇಳಿದೆವು ಬಂದು ವರದಿ ಮಾಡಿದರು ಕ ವಿಜಯವಾಣಿಯಲ್ಲಿ ಬಂತು ಕನ್ನಡಪ್ರಭದಲ್ಲಿ ಎಲ್ಲ ಬಂತು ಬಂದ ಕೂಡಲೇ ಇವರು ಅಪ್ಸೆಟ್ ಆದರು ನಮ್ಮ ತೋಟಗಾರಿಕೆ ಇಲಾಖೆಯವರು ಒಮ್ಮೆ ಈಗ ರೈತ ಸಂಘದವ್ರಿಗೆ ಬೊಬ್ಬೆ ಇಡ್ತಾ ಇದ್ದಾರೆ ಒಂದು ಸಭೆ ನಡೆಸಿ ಹೇಗಾದರು ಅಂತೇಳಿ ಅಲ್ಲಿ ಈ ಅದಂ ಕುದ್ರನ ಹತ್ರ ಒಂದು ಸಭಾಭವನ ಇದೆ ಅಲ್ಲಿ ಅವತ್ತು ಮಂಗಳೂರು ತಾಲೂಕಿನ ಅಧ್ಯಕ್ಷರಾದಂತಹ ಯು ಕೆ ಮೋನ್ ಮತ್ತು ಇವರನ್ನು ಕರೆದು ಈ ತೋಟಗಾರಿಕೆ ಇಲಾಖೆಯವರು ಸಭೆ ಮಾಡಿದರು ಮಾಡಿದಾಗ ನಾನು ಈ ತೆಂಗಿನ ಮರದ ಬಗ್ಗೆ ಹೇಳಿದೆ ಈ ತೆಂಗಿನ ಮರದಲ್ಲಿ ಇನ್ನೂ ಅಡಿಕ್ ಇದು ಆಗುವುದಿಲ್ಲ ತೆಂಗಿನಕಾಯಿ ಆಗುವುದಿಲ್ಲ ಬೆಳೆ ನಷ್ಟ ಆಗಿದೆ ಇವ್ರು ಹೇಳೋದಂದ್ರೆ ಮಳೆ ಬಂದ ಕೂಡ ಹಸಿರು ಆಗ್ತದೆ ಅಂತ ಹಸಿರಾದರೂ ತೆಂಗಿನಕಾಯಿ ಬರಬೇಕಲ್ಲ ಹಸುರು ಅಂತ ಕ್ರಾಟನ್ ಗಿಡವಾದವು ಅದು ಅಥವಾ ಸೌಂದರ್ಯಕ್ಕೆ ತೆಂಗಿನ ಮರವನ್ನು ತೆಂಗಿನ ಮರವನ್ನು ನಾವು ಅದರ ಫಲವನ್ನು ತಿನ್ನಲಿಕ್ಕೆ ಇಡುವುದು ಆಗುವುದೇ ಇಲ್ಲ ನೀವು ಅದನ್ನು ಸಂ ಇದು ಮಾಡಿ ನೋಡಿ ಅದನ್ನು ಆಗ ನಾನು ಹೇಳಿದೆ ಇದಕ್ಕೆ ಪರಿಹಾರ ಇಷ್ಟೇ ಆ ಗಿಡಗಳನ್ನು ಕಡಿಯೋ ಕಡಿಯಲಿಕ್ಕೆ ನೀವೇ ಕೊಡಬೇಕು ಸರ್ಕಾರವೇ ಅವರಿಗೆ ಅದಕ್ಕೆ ಪರ್ಯಾಯವಾಗಿ ಈಗ ಒಂದು ಸಿ ಪಿ ಸಿ ಆರ್ ಐನಲ್ಲಿ ಒಂದು ಸಂಶೋಧನೆ ಆಗಿದೆ ಡಾರ್ಫ್ ಗಿಡಗಳು ಕುಬ್ಜ ಗಿಡಗಳು ಚಿಕ್ಕ ಗಿಡಗಳು ಹೌದು ಚಿಕ್ಕ ಗಿಡಗಳನ್ನು ಯಾಕಂದ್ರೆ ಇನ್ನು ತೆಂಗಿನ ಮರಕ್ಕೆ ಹೋಗುವ ಜನ ಇನ್ನೂ ಸಿಗುವುದಿಲ್ಲ ಬೀಳ್ಬೇಕಷ್ಟೇ ಅದಕ್ಕೆ ಕುಬ್ಜ ಗಿಡಗಳನ್ನು ಕೊಡಿ ಫ್ರೀಯಾಗಿ ಕೊಡಬೇಕು ಅದಕ್ಕೆ ಬೇಕಾದಂಥ ಔಷಧಗಳನ್ನು ಕೊಡಿ ನಾವು ತೆಂಗಿನ ತೆಂಗಿ ತೆಂಗನ್ನು ಪುನಶ್ಚೇತನಗೊಳಿಸುವಂಥ ಯೋಜನೆಗೆ ಬೇಕಾದಷ್ಟು ಪೈಲಟಿ ಒಂದು ಫಂಡನ್ನು ನೀವು ಇದು ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ ಇವು ಆಗ ಯು ಕೆ ಮೋಹನ್ ಅವರು ಹೇಳ್ತಾರೆ ಇದು ತಾಲೂಕು ಆಗ ಗೊತ್ತುಂಟು ನಮಗೆ ತೋಟಗಾರಿಕೆ ಇಲಾಖೆಯಿಂದ ಆಗೋದಲ್ಲ ಇದು ಇದರಿಂದಲೂ ಆಗೋದಲ್ಲ ಯಾವುದರಿಂದ ಸಣ್ಣ ಮಟ್ಟದಲ್ಲಿ ಆಗೋದಲ್ಲ ನೀವು ಇಲ್ಲಿ ಆಹಾರ ಸಚಿವರು ಇದ್ದೀರಿ ಇದ್ದಾರೆ ಅವರನ್ನು ಕರೆದು ರೈತರನ್ನು ಸಂಪರ್ಕ ಮಾಡಿಸಿ ಅವರಿಗೆ ಅವರ ಮುಖಾಂತರ ಸರ್ಕಾರಕ್ಕೆ ಅದು ಪ್ರಸ್ತಾಪ ಹೋಗಲಿ ಇವತ್ತಲ್ಲದೇ ಯಾವ ಕಾಲದಲ್ಲಿ ಬರ್ತದೆ ನೋಡುವ ನಾವು ಒಂದು ಸಾವಿರ ಜನ ಸೇರಿದ್ರು ಸಂತ್ರಸ್ತರು ಕರೆದು ಇಷ್ಟು ಪೇಪರ್ನಲ್ಲೆಲ್ಲ ಭರವಸೆ ಕೊಟ್ಟರು ಹೋದ್ರು ಇಷ್ಟರ ತನಕ ಆರು ತಿ ಮೂರು ತಿಂಗಳು ಕಳೆಯಿತು ಇಷ್ಟರ ತನಕ ಆಹಾರ ಸಚಿವರು ಆ ಕಡೆ ಗಮನ ಕೊಡಲಿಲ್ಲ ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅವ್ರು ಕೊಡಬೇಕಿತ್ತು ಆಹಾರ ಸಚಿವರು ಅವರ ಅದು ದಿನ ಅಲ್ಲಿ ಸಂಸದರು ಹೋಗ್ತಾರೆ ಅದೇ ಮಾರ್ಗದಿಂದ ಕಾಸರಗೋಡು ಕೇರಳಕ್ಕೆ ಎಷ್ಟು ಸಲ ಚುನಾವಣಾ ಪ್ರಚಾರಕ್ಕೆ ಹೋದ್ರು ಏನು ಕಾಣೋದಿಲ್ಲವೋ ಇದು ತೆಂಗಿನ ಮರ ಮತ್ತೆ ಉಸ್ತುವಾರಿ ಸಚಿವರು ಅಲ್ಲಿಂದ ಹೋಗ್ತಾರೆ ಜನಪ್ರತಿನಿಧಿಗಳು ನಿತ್ಯ ಓಡಾಡ್ತಾರೆ ಹೆದ್ದಾರಿಯಲ್ಲಿ ಅದನ್ನು ನಿರ್ಲಕ್ಷಿಸಿದ್ದಾರೆ ನಿರ್ಲಕ್ಷಿಸಿದ ಒಂದು ಹೆಂಗ್ಸು ಅಳ್ತಾ ಇತ್ತು ಒಬ್ಬರು ಅಲ್ಲಿ ಆಡಂಕುದು ಹತ್ತಿರದವರು ಕಲ್ಲಾಪ್ ಕಲ್ಲಾಪಿನಲ್ಲಿ ಈ ನಿಮ್ಮ ಸುದ್ದಿವಾಹಿನಿಯವರು ಹೋಗಿ ನಿಂತಾಗ ಗಳೇ ನೀರು ಬಂತು ಕಣ್ಣಲ್ಲಿ ಏನಂದರೆ ನನ್ನ ಹತ್ರ ನೂರು ತೆಂಗಿನ ಮರ ಇದೆ ಹದಿನೈದು ಸಿಯಾಳ ಸಿಕ್ಕಿದೆ ಅಂತೇಳಿ ಹಾಗಾದ್ರೆ ನಷ್ಟ ಪರಿಹಾರ ಎಷ್ಟು ಬೆಳೆ ನಷ್ಟ ಪರಿಹಾರ ಕೊಡಬೇಕು ಅಂತ ಕೇಳಿದೆವು ನಾವು ಯಾರಾದ್ರೂ ಒಬ್ಬ ಸತ್ರೆ ಕೊಡ್ತಾರೆ ಕೊಡ್ಲಿ ನಾವೇನು ಆಕ್ಷೇಪಲ್ಲ ಜೀವಂತವಾಗಿ ಸಾಯ್ತಾ ಇದ್ದಾನೆ ನಿಜ ಯಾಕೆ ಕೊಡುದಿಲ್ಲ ಇವರು ಇವರಿಗೆ ಯಾಕೆ ಆವರ್ತ ನಿಧಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದು ನಿಂತಾಗ ಒಂದು ಇಷ್ಟು ಕೋಟಿ ಅಷ್ಟು ಕೋಟಿ ಬಿಡುಗಡೆ ಏನಂದ್ರೆ ನೀವು ಗೊತ್ತಿರಬಹುದು ಆ ಘಟ್ಟದ ಮೇಲೆ ಆಗಿರಬಹುದು ಭತ್ತ ಅಥವಾ ಇತರ ಜಿಲ್ಲೆಗಳನ್ನು ಹೋಲಿಸಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ರೈತರು ಎಲ್ಲೋ ಆತ್ಮಹತ್ಯೆಗೆ ಶರಣಾಗಿಲ್ಲ ಇವರ ಒಂದು ಈ ಒಂದು ವ್ಯವಸ್ಥೆಗಳಿಗೆ ಅವರು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಬದಲಿ ವ್ಯವಸ್ಥೆಗಳನ್ನು ನಂಬಿಕೊಂಡಿದ್ದಾರೆ ಇದು ಅವರಿಗೆ ಬಂಡವಾಳ ಆಗಿದೆ ಇದು ಅವರ ಬಂಡತನಕ್ಕೆ ಕಾರಣ ಆಗಿದೆ ಇಪ್ಪತ್ತು ಸಾವಿರ ತೆಂಗಿನ ಮರಗಳು ಇಡೀ ಉಳ್ಳಾಲ ಪ್ರದೇಶದಲ್ಲಿ ಹಿಂದ್ ಯಾವ ಜಾತಿ ಧರ್ಮಕ್ಕೂ ಸೇರಿದ ಸುತ್ತಲ್ಲ ಅದು ರೈತರಿಗೆ ರೈತರಂದ್ರೆ ರೈತ ಧರ್ಮವೇ ಬೇರೆ ಅದರಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲಿಮರ್ ಇದ್ದಾರೆ ದಲಿತರಿದ್ದಾರೆ ಬಂಟರಿದ್ದಾರೆ ಇದ್ದಾರೆ ಬಿಲ್ಲವರಿದ್ದಾರೆ ಎಲ್ಲರೂ ಇದ್ದಾರೆ ನಮ್ದು ರೈತ ಧರ್ಮ ಈಗ ಯಾರು ಯಾವ ಧರ್ಮಕ್ಕೆ ಹೋರಾಟ ಮಾಡ್ತಾರಲ್ಲ ಈ ಧರ್ಮಕ್ಕೆ ಯಾರು ಹೋರಾಟ ಮಾಡೋದಿಲ್ಲ ನಮ್ಮ ಧರ್ಮ ಒಂದೇ ಒಂದು ಲಾಭ ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ತೊಂಬತ್ತು ಶೇಕಡ ದೇಶದ ತೊಂಬತ್ತು ಶೇಕಡ ಜನ ರೈತರು ಅಂತ ಹೇಳುವ ಒಂದೇ ಒಂದು ಅದು ನಾವು ಮಾಡೋದಷ್ಟೇ ಚುನಾವಣೆ ಬರುವಾಗ ಲೀಡರ್ ಬಂದಾಗ ಅದನ್ನು ಒತ್ತಿ ಬಿಡೋದು ವಿಮರ್ಶೆ ಮಾಡುವುದಿಲ್ಲ ನಾವು ನಮ್ಮ ಸಂಕಷ್ಟಗಳನ್ನು ನಾವು ತಿಳ್ಕೊಳ್ಳೋದಿಲ್ಲ ಅಂದರೆ ನಾವು ಇಲ್ಲಿ ಏನಾಗಿದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಬೇರೆ ಬೇರೆ ಉದ್ಯೋಗಗಳಿಗೆ ನಾವು ಹೋಗ್ತೇವೆ ಒಬ್ಬ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕ ದಿನ ದಿವಸಕ್ಕೆ ಆರುನೂರು ರೂಪಾಯಿ ಈ ಕಾಂಟ್ರಾಕ್ಟಿಗೆ ಇದು ಕಟ್ಟಡ ಕಾಮಗಾರಿಗೆ ಹೋಗ್ತಾನೆ ಅವನಿಗೆ ಸಿಗ್ತದೆ ಹೋಟೆಲ್ ಕಾಮಗಾರಿಗಳಿಗೆ ಹೆಂಗಸರು ಹೋಗ್ತಾರೆ ಅಲ್ಲಿ ಅವರು ದಿನ ಹೋಗ್ತದೆ ಅದು ಹೋಗಬೇಕಾಯಿತು ಅವರಿಗೆ ಅನಿವಾರ್ಯ ಈ ರೈತನ ಏನು ಮಾಡಿದೆ ಅಂದರೆ ಅಡಿಕೆ ನಾನು ಹೇಳಿದೆ ಅಡಿಕೆ ಮಾನ ಉಳಿಸ್ತದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಎಷ್ಟು ಸಮಸ್ಯೆಗಳಿದ್ರು ರೈತನನ್ನು ಬದುಕಿಸಿದ್ದು ಅಡಿಕೆ ಆದರೆ ಇದು ಭತ್ತ ಪ್ರಾಣ ಉಳಿಸ್ತದೆ ಪ್ರಾಣ ಉಳಿಸುವಂಥ ಸುತ್ತು ಮತ್ತು ಸಂಸ್ಕೃತಿಯ ಪ್ರತೀಕ ಇದನ್ನು ಮಾಡಬೇಕಿತ್ತು ಅವರು ಅದನ್ನು ಮಾಡದೆ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಇದು ಯಾರ ಮೇಲೆ ಗೂಬೆ ಇನ್ನು ಅದಕ್ಕೋಸ್ಕರ ನಾವು ಒಂದು ಪರ್ಯಾಯ ಮಾರ್ಗವನ್ನು ನೋಡುವ ಆ ನಮ್ಮದೊಂದು ಶ್ರಮ ಅಷ್ಟೇ ಆ ಸ್ವಲ್ಪ ದೇವಸ್ಥಾನದಿಂದ ಈಗ ರಾಜೇಶ್ ನಾಯಕರು ಒಬ್ಬರು ಕೊಡ್ತಾರೆ ಅಂತ ಹೇಳಿ ಅವರನ್ನು ಎಷ್ಟು ಸತಾಯಿಸುವುದು ನಾವು ಸರಿ ಆಗುದಿಲ್ಲ ಹೌದು ಆದ್ರೆ ಅವರಿಗೆ ನಾವು ಹೇಳಿದೆವು ನೀವು ಪ್ರತಿಫಲವಾಗಿ ನಿಮ್ಗೆ ನಿಮ್ಮಲ್ಲಿ ಇದು ಇದೆ ದನ ಇದೆ ಬೈ ಉಲ್ಲುಕೊಂಡೋಗಿ ಅಷ್ಟ್ರಿದ್ದು ಹಾಗಾದ್ರೆ ಏನಾಗ್ತದೆ ಮತ್ತೊಂದು ವರ್ಷ ಮತ್ತೊಬ್ರು ಬಂದು ಕೊಟ್ಟಾಗ ಕೇಳಿಕೊಳ್ಳ ಮತ್ತೆ ಇಲ್ಲಿ ದೇವಸ್ಥಾನಗಳಿವೆ ಅವರಿಗೆ ಅವರು ಕೂಡ ಹಾಗೆ ಮಾಡಿದರೆ ನಾವು ಭತ್ತದ ಬೆಳೆಗಾರರು ಸ್ವಲ್ಪ ಆದರೂ ಉಳಿತೇವೆ ಅಷ್ಟೇ ಇಲ್ಲದಿದ್ರೆ ಈ ಸಲ ಎಷ್ಟಾಯ್ತು ಸಾವಿರ ಹೆಕ್ಟೇರ್ ಇನ್ನು ನಲ್ವತ್ತು ಮೂವತ್ತೈದು ಮೂವತ್ತಾಗಿ ನಮ್ಮ ಕಾಲ ಮುಗಿದ ಮೇಲೆ ಜೀರೋಕ್ಕೆ ಬರ್ತದೆ ರಿಯಲ್ ಎಸ್ಟೇಟ್ ದಂಧೆ ಒಳ್ಳೆದಾಗಿ ನಡೆದು ಕಟ್ಟಡ ಕಟ್ಟಡಗಳು ತಲೆಯುತ್ತವೆ ಒಂದು ಮಾತು ಈಗ ನಿಮಗೆ ನಾನು ನೆನಪು ಮಾಡ್ತೇನೆ ನಾನು ಒಂದು ಜ್ಯೋತಿಷ್ಯರ ನಮಗೆ ಸ್ವಲ್ಪ ಶಾಸ್ತ್ರದಲ್ಲಿ ವಿಶ್ವಾಸ ಇದೆ ಯಾಕಂದರೆ ಸತ್ಯ ಇದು ಅದನ್ನು ಶಾಸ್ತ್ರೋಕ್ತವಾಗಿ ನೋಡಿದರೆ ಒಳ್ಳೆಯದು ಒಬ್ಬರು ಕಲ್ಲಡಕದಲ್ಲಿ ಒಬ್ಬರು ಜ್ಯೋತಿಷ್ಯರಿದ್ದಾರೆ ಆ ಜ್ಯೋತಿಷ್ಯರ ಎದುರಿನಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ ಇದೊಂದು ಕತೆ ನಿಜ ನಾನು ನೋಡಿದ್ದಿದ್ದು ನನಗೆ ಮನೆ ಬರ್ಕತೆ ಇಲ್ಲ ಹೊಸ ಮನೆ ಕಟ್ಟಿದೆ ನನಗೆ ನನಗೆ ಇದೇ ಇಲ್ಲ ಅಂತ ಇದು ಶಾಂತಿಯೇ ಇಲ್ಲ ಮನೆಯಲ್ಲಿ ಎಲ್ಲ ನೋಡಿದ್ರು ಕವಡೆ ಹಾಕಿ ಅಲ್ಲ ನೀವು ಎಲ್ಲಿ ಕಟ್ಟಿದ್ದೀರಿ ಅಂತ ಕೇಳಿದರು ಇದು ವಾಸ್ತವ್ಯ ಇದು ಸುಳ್ಳಲ್ಲ ನಾನು ನಮ್ಮ ಹಿರಿಯರು ಕೊಟ್ಟ ಗದ್ದೆ ಇತ್ತು ಆ ಗದ್ದೆಯಲ್ಲಿ ಒಂದು ಮನೆ ಕಟ್ಟಿದ್ದೇನೆ ಹೋದರು ಒಂದು ಪುಸ್ತಕ ತಂದರು ಮೂರು ಬೆಳೆಯಾಗುವಂಥ ಗದ್ದೆಯಲ್ಲಿ ನೀವು ಮನೆ ಕಟ್ಟಿದ್ದೀರಿ ನಿಮಗೆ ಜೀವಮಾನದಲ್ಲಿ ಇದಿಲ್ಲ ಅಂತ ಶಾಂತಿ ಇಲ್ಲ ಅಂತೇಳಿ ಯಾವ ಅನ್ನ ಆ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಎಲ್ಲಿ ಉದ್ಭವವಾಗಿ ಬರ್ತಾಳ ಅಲ್ಲಿಯೇ ಮನೆ ಕಟ್ಟಿದರೆ ಖಂಡಿತವಾಗಿಯೂ ಆ ಗದ್ದೆಗಳಲ್ಲಿ ಮನೆ ಕಟ್ಟಿದವರಿಗೆ ಶಾಂತಿ ಇಲ್ಲ ಎಂಬುದು ನಮ್ಮ ಒಂದು ನಂಬಿಕೆ ಸತ್ಯವ ಸುಳ್ಳ ಮೂಢನಂಬಿಕೆಯೂ ಅಲ್ಲ ಅದು ಈಗ ಹೇಳ್ಬೋದು ಯಾರಾದರೂ ಇವರು ಯಾರಾದ್ರೂ ಈಗ ಒಂದು ಕ್ರಾಂತಿಕಾರಿ ಜೀವನವನ್ನು ಹೇಳುವಂಥ ಇವರು ಹೇಳ್ಬೋದು ಇವರಿಗೆ ಮೂಢನಂಬಿಕೆ ರೈತರಿಗೆ ಅಲ್ಲ ಅದು ಮಹಾಲಕ್ಷ್ಮಿಯ ಉದ್ಭವವಾಗಿ ಬರುವುದು ಅನ್ನಪೂರ್ಣೇಶ್ವರಿಯೇ ಬರುವುದು ನಮ್ಮ ಹೊಟ್ಟೆಯನ್ನು ತುಂಬಿಸುವವಳು ಅವಳು ಅವಳ ಮೇಲೆಯೇ ಇವರು ಇದು ಕಟ್ಟಿದ್ರೆ ಇನ್ನು ಮಾತ್ರ ಕ್ರಮೇಣದಲ್ಲಿ ಅದು ಆಗ್ತದೆ ಖಂಡಿತವಾಗೇ ಆಗ್ತದೆ ಇದನ್ನು ಸರ್ಕಾರ ಕಾನೂನು ಮುಖಾಂತರ ನಿಯಂತ್ರಣ ಮಾಡಿ ನಾವೆಲ್ಲ ಸಾರ್ವಜನಿಕರು ಈಗ ಬೇಕಾದಷ್ಟು ರೋಟರಿ ಕ್ಲಬ್ ಮತ್ತೆ ಮಂಗಳೂರಿನಲ್ಲಿ ಬೇಕಾದಷ್ಟು ಇದೆ ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿ ಇಲ್ಲಿ ಮಂಗಳೂರಿನ ರೋಟರಿ ಕ್ಲಬ್ನವರ ಲಯನ್ಸ್ ಕ್ಲಬ್ನವರ ಮೊಗರು ಎಂಬ ಊರಿಗೆ ಹೋಗಿ ತರಕಾರಿಗಳನ್ನು ಮಾಡ್ತಾ ಇದ್ದಾರೆ ಬೇಕಾದಷ್ಟು ಜಮೀನು ಇದೆ ಬನ್ನಿ ನಾವು ಕೈ ಕ್ರಾಂತಿಕಾರಿ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ತುಂಬಾ ಇದೆ ನಾಮಕವಾಸ್ತಿ ಗ್ರಾಮೀಣಾಭಿವೃದ್ಧಿ ಹೆಸರಿಗೆ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಇವರ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ತೀವಿ ಏನೋ ಒಂದು ತರ ಹೊರಳಾಡ್ತಾ ಇದ್ದಾರೆ ಅಷ್ಟೇ ಎಸ್ ಎಸ್ ನೀವು ಇಷ್ಟಪಡ್ತೀರಾ ವೀಕ್ಷಕರಿಗೆ ವೀಕ್ಷಕರಿಗೆ ಇಷ್ಟ ಹೇಳ್ತೇನೆ ಯಾವುದು ಇನ್ನೂ ಕೂಡ ವಿಚಾರ ಇದೆ ಆದರೆ ನಿಮ್ಮ ಸಮಯದ ಅವಧಿ ನಮಗೆ ಸ್ವಲ್ಪ ಇದೆ ಇನ್ನೊಮ್ಮೆ ಅದನ್ನು ನಾವು ಮುಂದಿಡ್ತೇವೆ ವಿಷಯ ಏನಂದ್ರೆ ಶುದ್ಧವಾದ ಆಹಾರ ಶುದ್ಧವಾದ ಗಾಳಿ ಮನುಷ್ಯನಿಗೆ ಬೇಕ ಆರೋಗ್ಯಕ್ಕೆ ಶುದ್ಧವಾದ ಆಹಾರವನ್ನು ತಯಾರಿಸುವಲ್ಲಿ ಅಳಿದುಳಿದ ರೈತರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಸರ್ಕಾರದೊಳಗೆ ಇನ್ನೊಂದು ವಿಜ್ಞಾಪನೆ ಇದು ಕೊನೆಯ ವಿಜ್ಞಾಪನೆದೊಂದು ಏನಂದರೆ ಕರಾವಳಿ ಪ್ಯಾಕೇಜನ್ನು ಮಾಡಿ ದೇವಸ್ಥಾನಗಳಿಂದ ಅನುದಾನವನ್ನು ಇಂಥ ಕಾರ್ಯಕ್ರ ವಿದ್ಯಾರ್ಥಿಗಳಿಗೆ ಅಥವಾ ಸ್ತ್ರೀಶಕ್ತಿ ಸಂಘಗಳಿಗೆ ಕೊಡಿ ಕೊಟ್ಟು ಆ ಬೆಳೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದಂದರೆ ನಿರ್ಲಕ್ಷಿತರಾದವರು ಕೂಲಿ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ಬೀಡಿ ಬೀಡಿ ಎಂಬುದೊಂದು ಉದ್ಯಮ ಪಾಪ ಅವರು ಬದುಕಲಿಕ್ಕಾಗೆ ಮಾಡಿದ್ದಾರೆ ನಾನೇನು ಆಕ್ಷೇಪ ಅಲ್ಲ ಅದಕ್ಕೆ ಅವರಿಗೆ ಪ್ರೊವಿಡೆಂಟ್ ಫಂಡ್ ಇದೆ ಮತ್ತು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು ಕಟ್ಟಡ ಕಾರ್ಮಿಕರಿಗೆ ಇದೆ ಕೊಡಲಿ ನಮ್ದೇನು ಅದಕ್ಕೂ ಆಕ್ಷೇಪ ಅಲ್ಲ ಕೃಷಿ ಕಾರ್ಮಿಕರನ್ನು ಮಾತ್ರ ನಾವು ಕೊಟ್ಟ ಅಕ್ಕಿಯಲ್ಲೇ ಬದುಕುದವರು ಯಾಕೆ ಅವರನ್ನು ರೆಕಗ್ನೈಸ್ ಮಾಡಲಿಲ್ಲ ಅವರನ್ನು ಒಂದು ಸಂಘಟಿತ ಕೃಷಿ ವಲಯದಲ್ಲಿ ಯಾರು ಕೆಲಸ ಮಾಡ್ತಾರಾ ಅವರಿಗೆ ಒಂದು ಎಲ್ಲದಕ್ಕಿಂತ ಮೀಲಾಗಿ ಖಾಲಿ ಇದಕ್ಕಲ್ಲ ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಯೋಜನೆಯನ್ನು ಅವರಿಗೂ ಕೂಡ ಸಿದ್ಧಪಡಿಸದೆ ಅವರನ್ನು ಕೂಡ ದೂಡಿದ್ದು ಸರ್ಕಾರದ ಮೇಲೆ ಇರುವ ನನ್ನ ಆರೋಪ ಅಂತೂ ನಮ್ಮ ಎಲ್ಲರೂ ಕೂಡಿ ವಿದ್ಯಾವಂತರು ಲೈ ಈ ಸೇವಾ ಸಂಸ್ಥೆಗಳು ಎಲ್ಲ ಕೂಡಿ ಹಳ್ಳಿಯಲ್ಲಿ ಅಥವಾ ಕಾಲೇಜುಗಳು ಎನ್ ಎಸ್ ಎಸ್ ವಿಭಾಗ ಏನಿದೆ ಅದು ಮಾರ್ಗ ಇದು ಎಲ್ಲ ಗುಡ್ಡ ಇದೆಲ್ಲ ಜ ಇದು ಮಾಡುವುದಕ್ಕಿಂತ ಹಳ್ಳಿಗಳ ಕಡೆ ಹೋಗಿ ಹಳ್ಳಿಯನ್ನು ಸ್ವಚ್ಛತೆ ಮಾ ಸ್ವಚ್ಛತೆ ಅಂದರೆ ಹಡಿಲು ಗದ್ದೆ ಬಂಜರು ಹಡಿಲು ಗದ್ದೆಗಳನ್ನು ಸಾಗುವಳಿ ಮಾಡಿ ಅದರಿಂದ ಅಕ್ಕಿಯನ್ನು ತೆಗೆದು ಅದನ್ನು ನೇರವಾಗಿ ನಮ್ಮ ಸಾವಯವ ರೀತಿಯಲ್ಲಿ ಬೆಳೆಸಿ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಇಲ್ಲಿ ನಗರವಾಸಿಗಳಿಗೂ ಹಳ್ಳಿಯವರಿಗೂ ಮಾಡುವಂತ ದೊಡ್ಡ ಪ್ರಯತ್ನ ಆಗಬೇಕಾಗಿದೆ ಅದನ್ನು ಸ್ವಲ್ಪ ಇದು ಮಾಡ್ತಾ ಇದ್ದೇವೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಎಸ್ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ಹೇಗಾಗ್ಲಿ ಗೊತ್ತಾಗಿರ್ಬೋದು ನಿಮ್ಗೆ ಯಾಕಂದ್ರೆ ಒಂದು ಕೃಷಿಯೇತರ ಚಟುವಟಿಕೆಗಳಲ್ಲಿ ಇದೀಗ ಹೊಸ ಮುಖದತ್ತ ಹೆಜ್ಜೆ ಆಗ್ತಿರುವಂತದ್ದು ರೈತರು ಒಂದು ಕಡೆಯಲ್ಲಿ ಪ್ರತಿಭಟನೆ ಅನ್ನುವಂಥದ್ದಕ್ಕೆ ಸೀಮಿತ ಆಗ್ತಾ ಇತ್ತು ಅದು ಬದಲಾವಣೆಯನ್ನು ಕಾಣ್ಬೇಕು ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಇದನ್ನು ಅಳವಡಿಸಬೇಕು ಅನ್ನುವಂಥದ್ದು ಬಹಳಷ್ಟು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಹೊಸ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಎಸ್ ಆಗಲಿ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ